ಬಡಿಕೆ
ವಿಧಾನಕ್ಕೆ ಜಯ लेफ्ट आणि राईट साईडला फोर व्हीलर गाड्या ज्या लागलेल्या आहेत गेट समोर कृपया त्यांनी काढून घ्यायच्या आहेत. लेफ्ट आणि राईट साईडला ज्या ज्या गेट समोर गाड्या उभारलेल्या आहेत फोर व्हीलर कृपया त्यांनी आपापल्या गाड्या काढून घ्यायच्या आहेत. परमपूज्य राष्ट्रसंत नवग्रह तीर्थ प्रवर्तक गुणधर नंदी महाराज जी की आरती. सभी लोग बड़े भक्ति भाव से गुरु के प्रति समर्पण करना है सभी को. गुरु का नाम लेके काम को बनाए हमने, गुरु का नाम लेके काम को बनाया है हमने, अपनी सांसों में गुरुदेव को बसाया है हमने, अपनी सांसों में गुरुदेव को बसाया है हमने. गुरु का नाम हम सबसे पहले लेते हैं. गुणधर नंदी गुरुवर का नाम हम सबसे पहले लेते हैं क्योंकि जिंदगी में जो कुछ भी पाया है गुरु के आशीर्वाद से ही पाया है, गुरु के आशीर्वाद से ही पाया है. जयकारा गुरुदेव का, जय जय गुरुदेव. जयकारा गुरुदेव का, जय जय गुरुदेव. इतना सब पैंडल भरा है, आवाज कम लग रही है. जोर से जयकारा गुरुदेव का, जयकारा गुरुदेव का. जो बैठे हैं उनको खड़े रहना है, गुरु की आरती शुरू होने जा रही है.
राष्ट्र संत आचार्य गुणधर नंदी महाराज जी की आरती अपने सामने वाले के सभी ट्रस्टीगण एवं जैन मंदिर कमेटी के सभी सदस्य करेंगे। जैन श्लोक कृपया आगे आइए। वीर सेवा दल के बच्चे भी आएंगे। परम पूज्य राष्ट्र संत आचार्य गुणधर नंदी जी के जो जो भी भक्त है, मैं नाम किसी का लेती नहीं, जो जो आचार्य श्री के भक्तगण है सभी लोग आइए। ಬಲಿ ನವಗ್ರಹ ತೀರ್ಥ ಪ್ರಾಧಕ ಆಚಾರ್ಯ ಗುಣಧರ ನಂದಿಜಿ ಗುರುದೇವಕ್ಕೆ ಜೈ ಹೋ।
आरती है जहाँ चरण भूमि पर बैठे हैं ऐसे शंकर खड़े हैं आचार्य शुक्ल चरण पर रंग हमारे हमारे और बेरे रंग बने ಮಟ್ರಾಸ್ ಕೊಡಿ
ಸಂಸ್ಕೃತಿ ಕಾರ್ಯಕ್ರಮ ಮುಂಚೆ ಮುಖ್ಯವಾದರು ಮಜಾಂತರ ಸಂಕಟಿ ನೋಡ್ರಿ ನೀವ್ ಎದ್ ನಿಲ್ರಿ, ಎಲ್ಲರ ಆನೆ ಸ್ವಾಗತ ಮಾಡ್ರಿ. ನೀವ್ ಎದ್ ನಿಲ್ರಿ, ಜಗ ಆಟೋಮೆಟಿಕ್ ಆಗಿ ಇಲ್ಲಿ ಮಧ್ಯದಲ್ಲಿ ಮತ್ತೆ ಆನೆ ಬಂದ ಮಧ್ಯದಲ್ಲಿ ನೋಡ್ರಿ, ಡೈರೆಕ್ಟ್ ಆಗಿ ಇಲ್ಲಿ ಆನೆ ಮೇಲೆ ಬಂದು ಪುಷ್ಪವೃಷ್ಟಿಯನ್ನ ಮಾಡ್ಲಿದ್ದಾರೆ. ಅದಕ್ಕೆ ಪುಷ್ಪವೃಷ್ಟಿ ಮಾಡೋದಿಲ್ಲ, ಜಾಪೆ ಮಾಡೋದೈತಿ. ಜಾಪೆ ಪುಷ್ಪವೃಷ್ಟಿ ಜಾಪ್ಯವನ್ನು ಮಾಡ್ಲಿಕ್ಕೆ ನಾಲ್ಕು ಜನ ಕುಮಾರಿಕೆಯರು ಹುಡುಗರು ಹೋಗ್ರಿ ಅಂದ್ರೆ ಸ್ವಲ್ಪ ದಾರಿ ಮಾಡ್ರಿ ಆನೆ ಬರುವಾಗೆ. ಬಂದ್ಬಿಟ್ಟು ಓಡಿತದ ಸಂಗೀತಕಾರ ಅನಿತ್ ಎಲ್ಲಾರು ಕೈ ಮೇ ಮಾಡ್ರಿ, ಸ್ವಾಗತ ಮಾಡ್ರಿ. ಹಾತ ಹೇ ದಿಗ್ವಿಜಯ ಭಿ ಸಾತ ಹೇ, ಧರ್ಮ ಧ್ವಜ ಹಾತ ಹೇ ದಿಗ್ವಿಜಯ ಭಿ ಸಾತ ಹೇ, ಚಕ್ರಿ ಕಿ ಸೇನಾ ಚಲಿ ಚಕ್ರಿ ಕಿ ಸೇನಾ ಚಲಿ ಚಕ್ರಿ ಕಿ ಸೇನಾ ಚಲಿ ಚಕ್ರಿ ಕಿ ಸೇನಾ ಚಲಿ
ಹಲೋ एक मूक जानवर भी गुरुदेव की भक्ति करना चाहता है, सभी लोग तालियां बजाओ हाथी के लिए। ए ಇಳಿಸರ್ಲೆ ಮತ್ತೆ ಅಲ್ಲೇ ಕುಣಿಸ್ತಾರೆ, ಜಾತ್ ಮಾಡೋದೈತಿ, ಇಲ್ಲಿಂದ ಇಳಿಸ್ ಇಳಿತೈತೆ, ತೆಗೆ ಕೂತು ಬಿಡ್ತಿದ್ದಾನೆ. ಎಕ್ಕೊಂಡ ಎಕ್ಕೊಂಡ ಆರಾಮ್ ಇಲ್ಲಿಂದ ಇಳಿಸ್ ಇಲ್ಲಿ ಬಾರಿ ಮುಂದೆ ಬರ್ರಿ ಮ್ಯಾಗ ಇಳಿಸ್ತಾರೆ ಹುಡುಗಿನ ಕಳಿಸಿ ಇಕ್ಕಡೆ ಮ್ಯಾಗ ಇಕ್ಕಡೆ ಬಾ ಇಕ್ಕಡೆ ಏ ಇಕ್ಕಡೆ ಬಾ ಇಲ್ಲಿ ಜಾಪ ಎಟ್ಟಾದವು ಇವ ಇನ್ನ ಮೂರು ಬೇಕಾಗ್ತವ ಇನ್ನು ಐದು ಆಗಿದ್ದವು ಅರ್ಧರ್ಟ ಬೇಸರ ಹೇಳ್ಬಿಡಂತ ಅವ್ರನ್ನ ಏ ಮೈಬೂಬ ಮತ್ತೊಂದು ಐದು ಮಂದಿ ಮೂರು ಮಂದಿನ ತೊಗೊಂಬರ್ರಿ ನೀನು ಐದು ಅರ್ಧನಾಡು ತೊಗೊಂಬಂದಿ ಪ್ರಗತಿ ಭಾಗವೇ ಅಣುಪ್ರೀಕ್ಷಾ ಕೋತ್ ಮತ್ತು ಸಾಕ್ಷಿ ಇನ್ನೊಬ್ರು ನಾಲ್ಕು ಜನ ಅವರು ಬಂದು ಇನ್ನು ಎರಡನೇ ಹಂತದಲ್ಲಿ ಅವರು ಈ ಒಂದು ಜಾಪ್ಯ ಅನುಷ್ಠಾನದಲ್ಲಿ ಬಂದು ಪಾಲ್ಗೊಳ್ಳಬೇಕು. ಮೂರು ಮಂದಿ ಸಾಕು, ಮೂರು ಜನ ನಾಲ್ಕು ಅಡ್ನಾಡಬೇಡ, ಮೂರು 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 ಜನ ಬರ್ರಿ, ಮೂರು ಎಕರೆ ಮತ್ತೆ ಇಲ್ಲದ್ರೆ ಹತ್ತು ಆಗ್ಬೇಕು, ಐದು ಆಗ್ಬೇಕು, ಐದು ಆಗ್ಬೇಕು ಟೋಟಲ್ ಅಂದ್ರೆ ಇಲ್ಲಿ ಐದು ಆಗಿದೆ ಮತ್ತೆ ಐದು ಆಗಿದೆ, ಎಷ್ಟು ಮೂರು ಜನ ಆಗಿದ್ರಲ್ಲ, ಹತ್ತು ದಿವಸ ಇದಾವೆ, ಮೂರು ಜನ ನಾಲ್ಕು ಜನ ನಾಲ್ಕು ಮೂರು ಜನ ಆಗ್ಬೇಕು, ಯಾರಾಗ್ರಿ ಐದು ಹತ್ತು ಆಗ್ತಾವ, ಹತ್ತು ದಿವಸ ಇಲ್ಲ ಇನ್ನು ಎರಡು ಜನ ಬರ್ರಿ, ಬಟ್ನೆ ಬೇಗನೆ ಕೈ ಮ್ಯಾ ಮಾಡ್ರಿ, ಲೇಟ್ ತಗೋಬೇಡ್ರಿ ಬರ್ರಿ, ಐದು ಜನ ಆಗ್ರಿ ಹಿಡಿದು ಆಯ್ತು ಏರ್ಸ ಇಲ್ಲ ಐದು ಆಗಿದ್ರೆ ಐದು ಜನ ಆಗ್ರಿ ಸಾಕು, ಹಾ ಸಾಕು ಸಾಕು ಸಾಕೇನು ಯಾರು ಬರ್ಬೇಡ್ರಿ ಇಲ್ಲಿಂದ ಇನ್ನು ಅವ್ರು ಏರ್ಸ್ಕೊಂಬರ್ಗೋಪ್ಪ ಅಲ್ಲಿಂದ ಏರ್ಸ ಇಲ್ಲಿಂದ. ಇವತ್ತು ಮೈಬಾಬ ಮಹಾಮೃತ್ಯುಂಜಯ ಮಹಾವಿಧಾನ ಅತ್ಯಂತ ಅದ್ದೂರಿಯಿಂದ ಆಚಾರ್ಯ ಶ್ರೀಯವರ ಒಂದು ಹುಡುಗಿಯರು ಎಲ್ಲರೂ ಸಾನ್ನಿಧ್ಯದಲ್ಲಿ ಆಗ್ಯದ, ಅದರ ಪ್ರಯುಕ್ತವಾಗಿ ಅಲ್ಲಿಂದ ಇಲ್ಲಿಂದ ಹೋಗ್ಬಿಡು ಮಂಗಲ ಜಾಪ್ಯ ಕಾರ್ಯಕ್ರಮ ಇಲ್ಲಿಂದ ಕರ್ಕೊಂಬಾರ ಆ ಒಂದು ಕುಮಾರಿಕರ ಹೂವಿಲ್ಲ ಹತ್ತು ಜನರ ಚಾಂದಿ ರಾತ್ ಸಾಥ್ ಲೇಕರ್ ಆತಾ ಹೇ ಚಾಂದ ಜಬ್ ಆತಾ ಹೇ ತೋ ಚಾಂದಿ ರಾತ್ ಸಾಥ್ ಲೇಕರ್ ಆತಾ ಹೇ ಸೂರ್ಯ ಜಬ್ ಆತಾ ಹೇ ತೋ ಸುಪ್ರಭಾತ್ ಸಾಥ್ ಲೇಕರ್ ಆತಾ ಹೇ ಲೇಕಿನ್ ಸಂತ ಜಬ್ ಆತೇ ಹೇ ತೋ ಇತಿಹಾಸ ಬದಲ್ ಜಾತಾ ಹೇ ಸಂತ ಜಬ್ ಆತೇ ಹೇ ತೋ ಇತಿಹಾಸ ಬದಲ್ ಜಾತಾ ಹೇ ಮಹಾಮೃತ್ಯುಂಜಯ ಜಾಪ್ ಇನ್ನ ಐದು ಮಂದಿ ಬರ್ಬೇಕಲ್ಲ ಹೆಸರು ಹೇಳ್ರಿ ತಿಜ ದೋನು ಮಿಕ್ಸ್ ಕರ್ಮಗೇನ ಆ ಹತ್ತಿ ಏನೈತೆ ದೋನು ಮಿಕ್ಸ್ ಕರ್ಮ ಬಾಲಮಾಲಿನಿ ಮಾತಾ ಕಿ ಜೈ ಪದ್ಮಾವತಿ ಮಾತಾ ಕಿ ಜೈ ಬೇಗನೆ
माँ ज्वाला मालिनी और माँ पद्मावती की आरती। जब तक लड़कियाँ यहाँ आती है, माता पर जाके राह बड़ा भारी, तू ही जग में है संकट। ज्वाला मालिनी माता की जय, पद्मावती माता की जय। शीतल
ಹಳೂರು ಇಳಿಸು, ಹಳು ಇಳಿಸು, ಬೇಡ ಬೇಡ ಬೇಡ, ನೀಚೆ ಬೇಡ, ನೀಚೆ ಬೇಡ. ಏನ್ ಸರ್ ಬೇಡ, ಏ ಬೇಡ, ನೀಚೆ ಬೇಡ, ಬೇಡ ಅನ್ಕಿದ್ವಿ. ಏ ಡೈರೆಕ್ಟ್ ಇಳಿಸ್ ಬಿಡ ಬಿಡ. ಏ ತಮ್ಮ ಅಲ್ಲಿ ಕಲ್ಲಿದ್ದಿರ್ಬೇಕು. ಏ ತಮ್ಮ, ಏ ಅಂಜಬೇಡ ಅಂಜಬೇಡ, ಏನು ಏನು ನಮ್ಮ ಶಾಂತಿ ಇತ್ತು. ಹಾ ಇಡಸ್ ಆ ಕುರ್ಚಿ ಕೊಡ್ರಿ ಪಟಾಪಟ್. ಕುಣಿದು ಬೇಕಾಗಿದ್ದಕ್ಕೆ ಟೈಮ್ ಆಗಿತ್ತು. ಕೈ ಇಡ್ರಿ, ಕೈ ಇಡ್ರಿ, ಹಂಗ ಜಿಗಬೇಡ್ರಿ. ಅಲ್ಲಿ ಕಾಲಿಟ್ಟ ಸಲ್ವ. ಹಾ ಬನ್ರಿ, ಮೃತ್ಯುಂಜಯ ಜಾಪ್ ಮಾಡೋಣ ಎಲ್ಲರೂ. ಅವು ದ್ರಕ್ಷಾ ಪೊಟ್ಲಿ ತಗೋರಿ, 108 ಸಪಿ ಜಾಪ್ಯ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗುತ್ತದೆ. ನಾಳೆಯಿಂದ ಕಾರ್ಯಕ್ರಮ ಸೂಚನಾ, ಮುಂಜಾನೆ ಎಲ್ಲರೂ 8 ಗಂಟೆಕ 24 ತೀರ್ಥಂಕರದ ಮಹಾಮಸ್ತಕಾಭಿಷೇಕ. ಕರೆಕ್ಟ್ 8 ಗಂಟೆಗೆ ಎಲ್ಲರೂ ಬಸ್ತಿದಲ್ಲಿ ಮಹಾಮಸ್ತಕಾಭಿಷೇಕ ವೈಭವವನ್ನು ನೋಡಿ ಜೀವನದಲ್ಲಿ ಅದ್ಭುತ ಅಲೌಕಿಕ ಶಕ್ತಿಯನ್ನು ಪಡ್ಕೊನ. ಇಲ್ಲಿಂದ ಹೋಗ್ಬಿಡು, ಮ್ಯಾಗ್ಬೇಡ ಹುಡುಗಿರಿ, ಎಲ್ಲರೂ ಜಪ್ಪಣಕ್ಕ ಕೈ ಮುಕ್ಕುರಿ. ಯಾರು ಯಾರ್ಯಾರಿದ್ರಿ ಎಲ್ಲರೂ ಕೈ ಮುಕ್ಕುರಿ. ಜೀವನದಲ್ಲಿ ಯಾವ ಯಾವ ಕಾಲಕ್ಕೆ ಎಲ್ಲಿ ಮೃತ್ಯು ಅವಾಜ್ ಮಾಡ್ತಿತ್ತು ಹೇಳೋಕ್ಕಾಗೋದಿಲ್ಲ. ಯಾವ ಸೈಡಲ್ಲಿ ನಿಮ್ಮ ಸಾವು ವೆಲ್ಕಮ್ ಮಾಡ್ತಿತ್ತು ಹೇಳೋಕ್ಕಾಗೋದಿಲ್ಲ. ದೇವರ ಶಕ್ತಿಯಿಂದ ತಮ್ಮ ರಕ್ಷಣೆ ಆಗಲಿ. ಹಾರ್ಟ್ ಅಟ್ಯಾಕ, ಕ್ಯಾನ್ಸರ್ ಅಟ್ಯಾಕ್, ಬೇಡ ನಮೂನಿಯ ಅನೇಕ ಅಸಾಧ್ಯ ಸಾಧ್ಯ ರೋಗಗಳು ದೂರ ಆಗಲಿ. ನೀವು ಆರೋಗ್ಯವಂತ ಆಗ್ರಿ ಅಂತೇಳಿ ದೇವರದಲ್ಲಿ ಪ್ರಾರ್ಥನಾ ಮಂತ್ರ. 108 ಸಪೇ ಜಾಪ್ಯ ಭಗವಾನ್. ಏ ಜಾಪ್ಯದ ಹೂವು ಕೊಡ್ರಿ ಅವ್ರಿಗೆ, ಹುಡುಗರಿಗೆ. ಓಂ ಪಾರ್ಶ್ವನಾಥ. ಏನು ಸರ್ ಯಾರಾದ್ರೆ ಏನು ಸರ್? ಓಂ ಪಾರ್ಶ್ವನಾಥ ಏರಿಂ ನಮಃ. ಓಂ ಪಾರ್ಶ್ವನಾಥ ಬರ್ತೈತಿ ನಿಮ್ ಜಾಪ್ಯ ಅನ್ರಿ. ಓಂ ಪಾರ್ಶ್ವನಾಥಾಯ ರೀಂ ನಮಃ. 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 ಅದೇನು ತಿಳಿಕೊಡ್ರಿ ಅವ್ರು ಇಸ್ಕ. ಓಂ ಪಾರ್ಶ್ವನಾಥಾಯ ರೀಂ ನಮಃ. 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 ಓಂ ಪಾರ್ಶ್ವನಾಥಾಯ ಜೀಂ ನಮಃ. ಓಂ ಪಾರ್ಶ್ವನಾಥಾಯ ರೀಂ 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 ನಮಃ.
ಓಂ ಪಾರ್ಶ್ವನಾಥಾಯ ರೀಂ ನಮಃ, 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 ಓಂ ರ ಪಾರ್ಶ್ವನಾಥಾಯ ರೀಂ ನಮಃ, ಓಂ 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 ಪಾರ್ಶ್ವನಾಥಾಯ ರೀಂ ನಮಃ. ಸಮ್ಯಕ್ ದರ್ಶನಾಯ ನಮಃ, ಸಮ್ಯಕ್ ಜ್ಞಾನಾಯ ನಮಃ, ಸಮ್ಯಕ್ ಚಾರಿತ್ರಾಯ ನಮಃ. ಮೃತ್ಯುಂಜಯ ಜಪ. ಓಂ ಜುಂ ಸಹ ಮೃತ್ಯುಂಜಯಾಯ ನಮಃ. ಸ್ವಾಣ್ರಿ ಜೋರಾಗಿ, ಯಾರ್ಯಾರಿಗೆ ದೀರ್ಘಾಯುಷ್ಯ ಬೇಕು ಅವರು ಜೋರಾಗಿ ಸ್ವಾಣ್ರಿ. ಓಂ ಮೃತ್ಯುಂಜಯಾಯ ನಮಃ, 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 ಓಂ ಮೃತ್ಯುಂಜಯಾಯ ನಮಃ. ಓಂ ಹ್ರೀಂ ಅರ್ಹಂ ಝಂ ವ ಮಮ ತಂ ತಮ್ ಹೆಸರು ತಗುರಿ ಸರ್ವಾಪ ಮೃತ್ಯುಂಜಯಂ ಕುರು ಕುರು ಸ್ವಾಹ. ಓಂ ಹ್ರೀಂ ಅರ್ಹಂ ಝಂ ಪ ಸಹ ತಮ್ಮ ಹೆಸರು ತಗುರಿ ಸರ್ವಾಪ ಮೃತ್ಯುಂಜಯಂ ಕುರು ಕುರು. ಓಂ ಹ್ರೀಂ ಅರ್ಹಂ ಝಂ ವಹ ಪಹ ಸಹ ಮಮ ಸರ್ವ ಅಪಮೃತ್ಯುಂ ಜಯಂ ಕುರು ಕುರು. ಓಂ ಹ್ರೀಂ ಅರ್ಹಂ ಝಂ ವಹ ಪಹ ಸಹ ಮಮ ಸರ್ವ ಅಪಮೃತ್ಯುಂ ಜಯಂ ಕುರು ಕುರು. ಓಂ ಹ್ರೀಂ ಅರ್ಹಂ ಝಂ ವಹ ಪಹ ಸಹ ಮಮ ಸರ್ವ ಅಪಮೃತ್ಯುಂ ಜಯಂ ಕುರು ಕುರು. ಓಂ ಹ್ರೀಂ ಅರ್ಹಂ ಝಂ ವಹ ಪಹ ಸಹ ಸರ್ವ ಅಪಮೃತ್ಯುಂ ಜಯಂ ಕುರು ಕುರು. ಓಂ ಹ್ರೀಂ ಅರ್ಹಂ ಝಂ ವಹ ಪ ಸರ್ವ ಅಪಮೃತ್ಯುಂ ಜಯಂ ಕುರು ಕುರು. ಓಂ ಹ್ರೀಂ ಅರ್ಹಂ ಝಂ ವಹ ಪ ಸರ್ವ ಅಪಮೃತ್ಯುಂಜಯಂ ಕುರು ಕುರು. ಓಂ ಹ್ರೀಂ ಅರ್ಹಂ ಝಂ ವಹ ಪ ಸ ಸರ್ವ ಅಪಮೃತ್ಯುಂಜಯಂ ಕುರು ಕುರು. ಓಂ ರ ಕೈಮುಕ್ಕುರಿ, ಕಣ್ಣು ಮುಚ್ಚುಕುರಿ. ನಿಮ್ಮ ಜೀವನದಲ್ಲಿ ಕೊರೋನಾದಿ ಮಹಾಮಾರಿ ಅಂತ ಯಾವುದೂ ರೋಗ ಬಂದರೆ ನಮ್ಮ ಪರಿವಾರ ಸುರಕ್ಷಿತ ಇರಲಿ,
ಆರೋಗ್ಯ ಸುರಕ್ಷಿತ ಇರಲಿ, ಜೀವನ ಸುರಕ್ಷಿತ ಇರಲಾಗಿ ಕೊನೆಯ 9 ಸಪೆ ಮಂತ್ರ. ಆಮೇಲೆ ನಾಳೆಯಿಂದ ಸೂಚನಾ ತಮ್ಮೆಲ್ಲರಿಗೆ ಮಹತ್ವದ ಅಂತೇಳಿ ಕರೆಕ್ಟ್ 8 ಗಂಟೆಗೆ ಮಹಾಮಸ್ತಕಾಭಿಷೇಕ. 24 ತೀರ್ಥಕರು ಒಂದ ಕಾಲದಲ್ಲಿ ಒಂದ ಸಮಯದಲ್ಲಿ ವಿವಿಧ ಪ್ರಕಾರ ಮಹಾದ್ರವ್ಯದಿಂದ 24 ದಾಂಪತ್ಯದಿಂದ ಮಹಾಮಸ್ತಕಾಭಿಷೇಕ. ಆ ಥರದಲ್ಲಿ ಹೊಳಿನಿಂದ 3 ಹೆಣ್ಮಕ್ಕಳ ಕುಂಭದಲ್ಲಿ ನೀರು ತುಂಬಿಕೊಂಡು ಬರೋದಿದೆ, ಆನೆ ಮ್ಯಾಗ ಬಾರಿಸ್ಕೋತ ಆನೆದಿಂದ ಬರೋದಿದೆ. ಆ ಕುಂಭದಿಂದ ಚಂದ್ರನಾಥಗೆ ಮೇನ ಮೂಲ ನಾಯಕ ಚಂದ್ರನಾಥಗೆ ದಿವ್ಯ ಹೊಳೆಯಿಂದ ಧಾರ, ಆ ಧಾರ ನಿಮ್ಮ ಜೀವನಿಗೆ ಆರೋಗ್ಯ ಶಾಂತಿ ಕೊಡ್ಲಿ ಅಂತಿದೆ. ಟೈಮ್ ಇಲ್ಲ, ಯಾರು ಬೇಕಾದ್ರೆ ಹೆಸರು ಬರೆಸಿಬಿಡ್ರಿ. ಒಂದನೇ ವಿಷಯ. ಎರಡನೇ ವಿಷಯ, ನಾಳೆಯಿಂದ ಶಾಂತಿ ಧಾರ ನಿಮ್ಮ ಮನೆಯಲ್ಲಿ ವೈರಿ ಎಲ್ಲ ಕಡೆ ಸಿಂಚಿತ ಮಾಡ್ರಿ, ನಿಮ್ಮ ಆರೋಗ್ಯ ಏಷ್ಯ ಒಳ್ಳೆ ಇರ್ತೈತಿ. ನಾಳೆಯಿಂದ ಅಭಿಷೇಕ ಕರೆಕ್ಟ್ 1 ಗಂಟೆದಿಂದ ಅಲ್ಲಿಂದ ಮೆರವಣಿಗೆ ಶುರು ಆಗುತ್ತದೆ. 5 ಕುದುರೆ 1 ಆನೆದಿಂದ ಮಹಾ ಮೆರವಣಿಗೆ ಶುರು ಆಗುತ್ತದೆ. ಇಲ್ಲಿ ಕರೆಕ್ಟ್ 2 ಗಂಟೆಗ ಮಹಾ ಜೈನ ಬೃಹದ ಸಮ್ಮೇಳನ ಇರುತ್ತದೆ. ಆಮೇಲೆ ರಾತ್ರಿ ನಾಳೆ ರಾಜೇಶ್ ಕೃಷ್ಣನದಿದ್ದಂಥ ಮಹಾಸಂಗೀತ ಇರುತ್ತದೆ. ಬನ್ನಿರಿ, ಕೊನೆಯ ಮಂತ್ರ. ಕೈ ಮುಕ್ಕುರಿ, ತಲೆ ಮ್ಯಾಗ ಶರ್ಗ ತಗೋರಿ. ಎಲ್ಲರೂ ಶಾಂತ ಪೂರ್ವಕ ಮಹಾಮೃತ್ಯುಂಜಯ ಜಾಪ್ಯ. ಓಂ ರಾಮ ನಮೋ ಅರಿಹಂತಾನಂ, ಓಂ ರೀಂ ನಮೋ ಸಿದ್ಧಾನಂ, ಓಂ ರೂಂ ನಮೋ ಆಯಿರಿಯಾನಂ, ಓಂ ರೋಂ ನಮೋ ವಜ್ಜಾಯಾನಂ, ಓಂ ರಹ ನಮೋ ಲೋವೇ ಸಬ್ಬಸಾವನಂ. ಸರ್ವ ಅಪಮೃತ್ಯುಂ ಘಾತೇ ಘಾತಯ, ಆಯುಷ್ಯ ವರ್ಧಯ ವರ್ಧಯ ಸ್ವಾಹಾ. ಓಂ ರಾಮ ನಮೋ ಅರಿಹಂತಾನಂ, ಓಂ ರೀಂ ನಮೋ ಸಿದ್ಧಾನಂ, ಓಂ ನೂಂ ನಮೋ ಆಯಿರಿಯಾನಂ, ಓಂ ರೋಂ ನಮೋ ವಜ್ಜಾಯಾನಂ, ಓಂ ರಹ ನಮೋ ಲೋವೇ ಸಬ್ಬಸಾವನಂ. ಸರ್ವ ಅಪಮೃತ್ಯುಂ ಘಾತೇ ಘಾತಯ, ಆಯುಷ್ಯ ವರ್ಧಯ ವರ್ಧಯ ಸ್ವಾಹಾ. ಓಂ ರಾಮ ನಮೋ ಅರಹಂತಾನಂ, ಓಂ ರೀಂ ನಮೋ ಸಿದ್ಧಾನಂ, ಓಂ ರೂಂ ನಮೋ ಆಯಿರಿಯಾನಂ, ಓಂ ರೋಂ ನಮೋ ವಜ್ಜಾಯಾನಂ, ಓಂ ರಹ ನಮೋ ಲೋವೇ ಸವ್ವಸಾವನಂ. ಸರ್ವ ಅಪಮೃತ್ಯುಂ ಘಾತೇ ಘಾತಯ, ಆಯುಷ್ಯ ವರ್ಧಯ ವರ್ಧಯ ಸ್ವಾಹಾ. ಓಂ ರಾಮ ನಮೋ ಅರಹಂತಾನಂ, ಓಂ ರೀಂ ನಮೋ ಸಿದ್ಧಾನಂ, ಓಂ ರೂಂ ನಮೋ ಆಯಿರಿಯಾನಂ, ಓಂ ರೋಂ ನಮೋ ವಜ್ಜಾಯಾನಂ, ಓಂ ರಹ ನಮೋ ಲೋವೇ ಸವ್ವಸಾವನಂ. ಸರ್ವ ಅಪಮೃತ್ಯುಂ ಘಾತೇ ಘಾತಯ, ಆಯುಷ್ಯ ವರ್ಧಯ ವರ್ಧಯ ಸ್ವಾಹಾ. ಓಂ ರಾಮ ನಮೋ ಅರಹಂತಾನಂ, ಓಂ ರೀಂ ನಮೋ ಸಿದ್ಧಾನಂ, ಓಂ ರೂಂ ನಮೋ ಆಯಿರಿಯಾನಂ, ಓಂ ರೋಂ ನಮೋ ವಜ್ಜಾಯಾನಂ, ಓಂ ರಹ ನಮೋ ಲೋವೇ ಸವ್ವಸಾಹುಣಂ. ಸರ್ವ ಅಪಮೃತ್ಯುಂ ಘಾತೇ ಘಾತಯ, ಆಯುಷ್ ವರ್ಧಯ ವರ್ಧಯ ಸ್ವಾಹಾ. ಓಂ ರಾಮ ನಮೋ ಅರಹಂತಾನಂ, ಓಂ ರೀಂ ನಮೋ ಸಿದ್ಧಾನಂ, ಓಂ ರೂಂ ನಮೋ ಆಯಿರಿಯಾನಂ, ಓಂ ರೋಂ ನಮೋ ವಜ್ಜಾಯಾನಂ, ಓಂ ರಹ ನಮೋ ಲೋವೇ ಸವ್ವಸಾವನಂ. ಸರ್ವ ಅಪಮೃತ್ಯುಂ ಘಾತೇ ಘಾತಯ, ಆಯುಷ್ಯ ವರ್ಧಯ ವರ್ಧಯ ಸ್ವಾಹಾ. ಓಂ ರಾಮ ನಮೋ ಅರಹಂತಾನಂ, ಓಂ ರೀಂ ನಮೋ ಸಿದ್ಧಾನಂ, ಓಂ ರೂಂ ನಮೋ ಆಯಿರಿಯಾನಂ, ಓಂ ರೋಂ ನಮೋ ವಜ್ಜಾಯಾನಂ, ಓಂ ರಹ ನಮೋ ಲೋವೇ ಸವ್ವಸಾವನಂ. ಸರ್ವ ಅಪಮೃತ್ಯುಂ ಘಾತೇ ಘಾತಯ, ಆಯುಷ್ಯ ವರ್ಧಯ ವರ್ಧಯ ಸ್ವಾಹಾ. ಓಂ ರಾಮ ನಮೋ ಅರಹಂತಾನಂ, ಓಂ ರೀಂ ನಮೋ ಸಿದ್ಧಾನಂ, ಓಂ ರೂಂ ನಮೋ ಆಯಿರಿಯಾನಂ, ಓಂ ರೋಂ ನಮೋ ವಜ್ಜಾಯಾನಂ, ಓಂ ರಹ ನಮೋ ಲೋವೇ ಸವ್ವಸಾವನಂ. ಸರ್ವ ಅಪಮೃತ್ಯುಂ ಘಾತೇ ಘಾತಯ, ಆಯುಷ್ಯ ವರ್ಧಯ ವರ್ಧಯ ಸ್ವಾಹಾ. ನಾಳಿನ ಕಾರ್ಯಕ್ರಮ ಅತಿ ವಿಜೃಂಭಿಯಿಂದ ವೈಭವಪೂರ್ವಕ ಆಗೋ ಸಲುವಾಗಿ ಭಾಳ ಒಂದು ಖುಷಿ ಇದೆ. ಪ್ರತಿಯೊಬ್ಬರ ಮನೆಯಿಂದ ಮನೆಯಿಂದ ಎಲ್ಲರೂ ಬ್ಯಾನರ್ಗಳು ಹಚ್ಚಿದಿರಿ. ಅದಕ್ಕಿಂತ ದೊಡ್ಡ ಖುಷಿ ಇದೆ ಅಂದರೆ ಮುಸ್ಲಿಂ ಸಮಾಜದವರು ಭೀ ಈ ಕಾರ್ಯಕ್ರಮ ಸ್ವಾಗತ ನೀಡಿದ್ದಾರೆ. ಅವ್ರಿಗೆ ಭೀ ಜೋರಾಗಿ ಚಪ್ಪಾಳೆ ಕೊಟ್ಟು ಸ್ವಾಗತ ನೀಡ್ರಿ.
ಲಿಂಗಾಯತ ಸಮಾಜದ ಭಿ ರಾಮದೇವ್ ಗುಡಿ ಅವರು ಭಿ ಅವರು ಭಿ ಸ್ವಾಗತ ನೀಡಿದ್ರು, ಅವ್ರು ಭಿ ಜೋರಾಗಿ ಚಪ್ಪಳ ಕೊಟ್ರಿ. ಅಣ್ಣಿದ್ದಂಥ ಸಮಾಜದವರು ನನ್ನ ಕಣ್ಣಿಗೆ ಎಡಮೂರು ಬೀದವ, ಅವ್ರು ಭಿ ಎಲ್ಲರೂ ಇದ್ದಂಥವ್ರು ಒಳ್ಳೆ ರೀತಿಯಲ್ಲಿ ಸೇವಾ ಮಾಡ್ತಾರೆ. ಎಲ್ಲರಿಗೆ ಜೋರಾಗಿ ಚಪ್ಪಳ ಕಟ್ರಿ. ನಾಳೆಯಿಂದ ಕಾರ್ಯಕ್ರಮ ಈ ಭಾರತ ಭೂಮಿಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು, ಒಂದು ಅಲೌಕಿಕ ಕಾರ್ಯಕ್ರಮ ಆಗಬೇಕು. ಆ ಥರದ ಊಟದ ವ್ಯವಸ್ಥೆ ಇದ್ದಂಥ ಜಯಕುಮಾರ್ ಕೋತರು ಕೊಟ್ಟಿದ್ದರು, ಜೋರಾಗಿ ಚಪ್ಪಳ ಕಟ್ರಿ. ಇವತ್ತಿಂದ ಬಾಳಾಸಾಹೇಬ್ ಹನುಮನಳ್ಳಿಯವರು ಕೊಟ್ಟಿದ್ದಾರೆ, ಅವ್ರಿಗೆ ಭಿ ಜೋರಾಗಿ ಕೊಟ್ರಿ ಚಪ್ಪಳಿ. ನಾ ಇವತ್ತಿಂದ ಯಜಮಾನರಿಗೆ ಜೋರಾಗಿ ಚಪ್ಪಳೆ ಕಟ್ರಿ. ಚಪ್ಪಳೆ ಕಟ್ಟಕ್ಕೆ ಕಂಜುಸಿ ತಿಂದು ಉಂಡು ಮತ್ತೆ ಚಪ್ಪಳೆ ಕಟ್ಟೋದಿಲ್ಲ. ಬನ್ನಿರಿ, ಇನ್ನು ನಿಮ್ಮ ಮಧ್ಯಂತರ ನಾವು ಭಾಳ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ರಕ್ಷಾಬಂಧನದ ಇವತ್ತು ಈಗ ಇಟ್ಕೊಂಡ್ರಿ, ಈಗ ಕಟ್ಕೋದಿಲ್ಲ, ಈಗ ಇಟ್ಕೊರಿ. ನಾಳೆ ಮುಂಜಾನೆ ಗಂಧೋದಕ್ ಮಂತ್ರ ಹೇಳ್ತಾನೆ, ಶಾಂತಿದಾರ ಮಂತ್ರ ಹೇಳತ್ತಾರೆ, ಗಂಧ ಕಟ್ಕೊಂಡು ಮುಂಜಾನೆ ಪ್ರಭಾತದಾಗ ಮಂತ್ರ ಹೇಳಿ ನಿಮ್ಗೆ ಕಟ್ಟಿಕೊಡ್ತಾನ. ಒಂದು 4 ಮಂದಿನ ಕಟ್ತಾನೆ, ಬಾಕಿ ಹೆಂಗೆ ಕಟ್ತಾನೆ ಹೇಳ್ತಾನೆ. ಆಮೇಲೆ ಹಿಂಗೆ ಹಂಗೆ ಕಟ್ಕೋಕಿರಿ. ಮುಂಜಾನೆ 8 ಗಂಟೆಗೆ ರಕ್ಷಾಬಂಧನ ಸೂತ್ರ, ಈಗ ಮಂತ್ರ ಹಾಕಿದನು, ಇನ್ನು ಗಂಧೋದಕ್ ಹಾಕಿ ಅದು ಕಟ್ಕೋದು ನಾಳೆ ಮುಂಜಾನೆ. ಇನ್ನು ನಿಮ್ಮ ಕಾರ್ಯಕ್ರಮ ಶುರು ಮಾಡೋಣ. ನಟರಾಜ್ ಅವರ ಎಲ್ಲಿದ್ದಾರೆ ಬರ್ರಿ, ನಟರಾಜ್ ಅವ್ರು ಬರ್ರಿ, ಕರೀರಿ. ನೀವು ಇಲ್ಲೇ ಕುಂತೀರಿ, ನೆನ್ ತಿಳಿ ಕುಂತೀರಿ, ಇಲ್ಲೇ ಕುಂತೀರಿ, ನಿಮ್ಮ ಸೈಡ್ ಕುತ್ಕೋಬೋದಲ್ಲ, ಟಿಕೆ ತಡಿ ಕುತ್ಕೊ, ನಿಮ್ಗೆ ಹೆಂಗೆ ಇಷ್ಟ. ಇಲ್ಲಿ ಕೂತ್ರೆ ಒಂದು ಸೈಡ್ ಕುಂಡ್ಬೇಕು. ಅವ್ರ ಅವರು ಅವ್ರವರು ಅವ್ರಿಗೊಂದು ಫೋಟೋ ತಕ್ಕೊಂಡು ಹೋಗ್ಬಿಡ್ನು ತೋರ. ಹಾಂ, ಇಲ್ಲಕ್ಕೊಂದು ಸೈಡ್. ನಟರಾಜ್ ಅವ್ರ ಎಲ್ಲಿದ್ದಾರೆ, ನಟರಾಜ್ ಅವ್ರ ಅಷ್ಟು ಪಿಲ್ಲ ಕರೀರಿ. ಆಮೇಲೆ ಈ ಹುಡುಗರೇ ಒಂದ್ಸಲ ತಿಳಿ ಕೇಳ್ರಿ, ಇವೆಲ್ಲ ತಿಳಿ ಕೇಳ್ರಿ, ನಮ್ಮ ಸ್ಟೇಜ್ ಆಗ್ಯಾಡಕೈತಿ. ದೂರ ಇರ್ರಿ, ಇಲ್ಲಿ ಬರೋದು ಹೋಗೋದು. ಸ್ವಾಗತ ಕರುವ್ಯ ಏಕ ಮಂತಿನ ಯೌದಿಯ ದೀಪ ಪ್ರಜನ್ ಕರುವ ಮಾಪನ ಜವ್ಯ ಕರುತ್ತೆ ಬಸ್ತೇವೆ. ನಟರಾಜ್ ಅವರು ಬೇಗನೆ ಬರ್ರಿ, ನಿಮ್ಮ ಕಾರ್ಯಕ್ರಮ ಶುರು ಮಾಡುವ. ನಟರಾಜ್ ಅವರು ವೇದಿಕೆ ಮೇಲೆ ತಕ್ಷಣ ಬರಬೇಕು. ಈ ಸಂಜೆಯ ಮನರಂಜನಾ ಕಾರ್ಯಕ್ರಮ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಪ್ರಾರಂಭ ಆಗುತ್ತದೆ. ಎಲ್ಲ ಕಲಾಕಾರರು ವೇದಿಕೆಯತ್ತ ಆಗಮಿಸಬೇಕಾಗಿ ವಿನಂತಿ, ನಟರಾಜರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಆಚಾರ್ಯ ಶ್ರೀಯವರು ಇದೀಗ ತಾನೇ ತಮಗೆ ಹೇಳಿದಂತೆ ನಾಳೆ ಮುಂಜಾನೆ 24 ತೀರ್ಥಂಕರರ ಏಕಕಾಲಕ್ಕೆ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ಆಗುತ್ತದೆ. ನಟರಾಜ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕು. ಎಲ್ರಿಗೂ ನಮಸ್ಕಾರ.
ಎಲ್ರಿಗೂ ನಮಸ್ಕಾರ. ಒಳ್ಳೆ ಸಖತ ಸೌಂಡ್ ಮಾಡ್ರಿ. ಉತ್ತರ ಕರ್ನಾಟಕದೊಳಗೆ ನಮಸ್ಕಾರ ಕೊಟ್ರೆ ಮತ್ತೆ ವಾಪಸ್ ಜೋರು ಕೊಡ್ತಾರಂತೆ, ಹೌದ್ರಿ? ಎಲ್ರಿಗೂ ನಮಸ್ಕಾರ. ಈ ಹುಡುಗರೇ ಚಂದ ಹೇಳ್ತಾರ್ರಿ, ದೊಡ್ಡವ್ರಿಗೆಲ್ಲ. ಹೆಣ್ಣು ಮಕ್ಕಳು ಸೇರೋದು ಇತ್ತೀಚೆಗೆ ನೋಡಿ ಇದೇ ಫಸ್ಟ್ ಬುದ್ಧಿ. ಎಲ್ಲ ಮನೆಗಿರ್ತಾ ಇದ್ರು, ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಇದಾರೆ. ನೀವು ಇದ್ದೀರ ಸರ್, ನಿಮ್ಮನ್ನು ಹೇಳ್ತೀನಿ ಆಮೇಲೆ ಬೈಕೊಂಡ್ಬಿಟ್ರೆ. ಇವನು ಯಾನು ಬರೀ ಹೆಣ್ಮಕ್ಳ ಬಗ್ಗೆ ಸಂಬಂಧ ಮಾತಾಡ್ತಾನೆ ಅಂತ. ಓಕೆ, ಈಗ ಹೇಳಿ. ಎಲ್ರಿಗೂ ನಮಸ್ಕಾರ. ಬಾಯಿಗಿನ ಜಿಪ್ ಹಾಕೊಂಡ್ರಿ. ಓಕೆ, ಈಗ ಹೇಳ್ತೀರ ನೋಡಿ. ಬೋಲೋ ಶ್ರೀ ಗುಣಧರ ನಂದಿ ಮಹಾರಾಜ್ ಕೀ. ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲ ಲೈಟ್ ಆನ್ ಆಗತ್ತೆ ಅಂತ ಗೊತ್ತು, ಹೌದಲ್ರಿ? ಗುಣಧರ ನಂದಿ ಮಹಾರಾಜ ಸ್ವಾಮಿಯ ಪಾದಾರವಿಂದಗಳಿಗೆ ವಂದಿಸಿ ಇವತ್ತು 33ನೇ ದೀಕ್ಷಾ ಜಯಂತಿ ಮತ್ತು ಜೈನ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಅತ್ಯಂತ ಗೌರವದ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಕಾರ್ಯಕ್ರಮ ಚಾಲು ಮಾಡೋಣ. ನೀವಾರ ಹೇಳ್ರಿ ಸರ್, ಯಾಕೆ ಸರಿ ಇಲ್ಲ, ಹೆಣ್ಮಕ್ಳು ಸರಿ ಇಲ್ಲ ಸರ್, ಕಾರ್ಯಕ್ರಮ ಚಾಲು ಮಾಡೋಣ ಹೇಳ್ರಿ ಸರ್. ಹಿಂಗ ನೀವು ಆವಾಜ್ ಬಿಟ್ರಿ, ಚಾಲು ಮಾಡ್ಲಿ. ಇವತ್ತು ನಿಮ್ಮೆಲ್ಲರನ್ನ ರಂಜಿಸ್ಲಿಕ್ಕೆ ಮೊದಲನೇದಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ ನಟರಾಜ್ ಎಂಟರ್ಟೈನರ್ಸ್ ಪರವಾಗಿ ಆಗಮಿಸಿರುವಂತ ನೀವೆಲ್ಲರೂ ಕೂಡ ಇವ್ರನ್ನ ಟಿವಿಯಾಗಿ ನೋಡಿರ್ತೀರಿ. ಒಂದ್ ಜೋರ್ ಚಪ್ಪಾಳೆ ಕೊಟ್ರೆ ಕರೆಸ್ಬಿಡೋಣ್ರಿ. ಓಕೆ, ಮೊದಲನೇದಾಗಿ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ ಮಜಾ ಭಾರತ ಮತ್ತು ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾಗಿರುವಂತ ಹುಲಿ ಕಾರ್ತಿಕ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಹುಲಿ ಕಾರ್ತಿಕ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಒಂದ್ ಮ್ಯೂಸಿಕ್ ಕೊಡ್ರಿ ಸರ್, ಜೋರ್ ಮ್ಯೂಸಿಕ್ ಕೊಡ್ರಿ. ಹಾಗೆ ಇವರನ್ನಂತೂ ನೋಡದೇ ಇರಕ್ ಚಾನ್ಸೇ ಇಲ್ಲ ನೀವು, ಯಾಕಂದ್ರೆ ಗಿಚ್ಚಿಗಿಲಿಯಲ್ಲಿ ಇಬ್ರು ಒಂದು ದಬಾಕ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಬ್ರು ಒಟ್ಟಿಗೆ ಕರೆದು ಬಿಡ್ತೀನಿ, ಜಗ್ಗಪ್ಪ ಅಂಡ್ ಸುಷ್ಮಿತಾ ಆನ್ ಸ್ಟೇಜ್ ಪ್ಲೇ. ಜಗ್ಗಪ್ಪ ಹಾಗೆ ಈಶ್ವರ್ ಅವರು ದಯವಿಟ್ಟು ಸ್ಟೇಜ್ ಬರಬೇಕು. ಬನ್ನಿ, ಹಾಗೇನೆ ಈಗ ಏನಪ್ಪಾ ಅಂದ್ರೆ ಯಾರ ಧಾರಾವಾಹಿಗಳು ನೋಡ್ತೀರಿ ಹೆಣ್ಮಕ್ಳು ಮನೆಗೆ ನೋಡ್ತೀರಾ? ಎಷ್ಟು ಮಂದಿ ನೋಡ್ತೀರಿ ಕೈ ಎತ್ತಿ? ಓಹೋ, ಅದು 9 ಗಂಟೆಗೇನ ಬರ್ತಾ ಇತ್ತು. ನಿಮ್ಮ ಯಜಮಾನರುಗಳು ಊಟಕ್ಕಷ್ಟೇ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರ್ತಾ ಇರುವಂತ ಗೀತಾ ಧಾರಾವಾಹಿ ಹೆಚ್ಚಲ ನೋಡಿದಿರಾ? ಹೊಸ ಮಂದಿ ನೋಡಿರಿ. ಆ ಧಾರಾವಾಹಿಯ ನಾಯಕ ನಟಿ ಭವ್ಯ ಗೌಡ ಅವರು. ಬರ್ಬೇಕಿತ್ತು ಅಂತ ಏನೋ ಮಾಡೋಣ ಅಂತ ಹೋದೆ, ಅಷ್ಟೇ ಎಂಟ್ರಿ ಕೊಟ್ಬಿಡ್ಲು ತಾಯಿ. ಓಕೆ, ಭವ್ಯ ಗೌಡ ಅವರು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳಿ. ನಮ್ಮ ಊರವ್ರಿಗೂ ಕೂಡ ಬಂದಿದ್ರು. ಎಷ್ಟು ಜನ ಕಲಾವಿದರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರನ್ನ ಹಾಸ್ಯದ ಮೂಲಕ ನಮ್ಮ ಗಿಚ್ಚಿ ಗಿಲಿಗಿಲಿ ತಂಡದವರು ರಂಜಿಸಿದ್ರೆ ಭವ್ಯ ಅವರು ಡಿಸೈಡ್ ಮಾಡಿದಾರಂತೆ, ಸರ್ ನಾನು ಬರೀ ಮಾತಾಡಲ್ಲ ಇವತ್ತು, ಸಿಕ್ಕಾಪಟ್ಟೆ ಡಾನ್ಸ್ ಆಡ್ತೀನಿ ಅಂತ. ಕರೆಕ್ಟಾ ಸುಷ್ಮಿತ್ರ? ಪ್ರಾಮಿಸ್ ಪಡೋದು ಗೊತ್ತಾ ನೀವು? ಸಾಕ್ಷಿ ನೀವೇ? ಇಲ್ಲ ಡ್ಯಾನ್ಸ್ ಮಾಡೇ ಮಾಡ್ತೀನಿ, ಇಲ್ಲಾಂದ್ರೆ ನಂಗೆ ಪೇಮೆಂಟ್ ಹಾಕೋಬೇಡಿ ಅಂದಿದ್ದಾರೆ ಅವರು. ಮತ್ತೆ ಅದಕ್ಕೆ ಇನ್ನೆಂತ ಬೇಕು? ಹಾ ರೆಡಿ,
ಈಗ ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಗುಣಧರಂದಿ ಮಹಾರಾಜರ ಪವಾಡ ಏನು ಅಂತ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಕರ್ನಾಟಕದಲ್ಲಿ ಅನೇಕ ಸಮಾಜ ಸೇವಾ ಕೈಂಕರ್ಯಗಳನ್ನ ಮಾಡ್ತಿರುವಂತ ನಮ್ಮ ಮಹಾರಾಜರಿಗೆ ಮತ್ತೊಂದು ಜೋರು ಚಪ್ಪಾಳೆಯನ್ನ ಕೊಡಿ. ಏನು ಇವತ್ತು 33ನೇ ವರ್ಷದ ದೀಕ್ಷಾ ಜಯಂತಿಯನ್ನ ಅವರ ಹುಟ್ಟೂರಿನಲ್ಲಿ ನಾವೇನು ಆಚರಣೆಯನ್ನ ಮಾಡ್ತಿದ್ದೇವೆ, ಭಗವಂತನ ಕೃಪೆಯಿಂದ 63ನೇ ದೀಕ್ಷಾ ಜಯಂತಿಯನ್ನು ಕೂಡ ಆಚರಣೆ ಮಾಡುವಂತ ಆಶೀರ್ವಾದವನ್ನ ಭಗವಂತ ಮಹಾರಾಜರಿಗೆ ಮಾಡ್ಲಿ. ಹೌದಾ ಇಲ್ವಾ? ಹೌದು ಅಂದ್ರೆ ಓನಿ. ಹೌದಾ? ಇನ್ನೂ ಜೋರು. ಹೌದಾ? ಕಡಿಮೆ ನಾಳೆ ನೀವು ಬಿಡು. ನೆಕ್ಸ್ಟ್ ಗಿಚ್ಚಿಗ್ಲಿಗೆ ಬೇಡ, ಯಾವ್ದು ಬೇಡ, ಗುರುಗಳೇ ನಾವೇ ಮಾಡ್ತೀವಿ ಅಂತಾರೆ ಸರ್. ಅಷ್ಟು ರೆಡಿ ಇದಾರೆ, ಎಲ್ಲ ರೆಡಿ ಇದಾರೆ ಇಲ್ಲೆಲ್ಲ. ನಮ್ಮ ಸೂಪರ್ ಸ್ಟಾರ್ ಬರ್ತೀರೇನ್ರೋ? ಒಳ್ಳೆ ನೋಡಿ, ಅವ್ರ ಅಮ್ಮನ್ ಸೂಪರ್ ಸ್ಟಾರ್ ಕರೀತಾರೆ. ಹೋಗಿ, ನೀವು ನಿಮ್ಮ ಅಮ್ಮನ್ ಸೂಪರ್ ಸ್ಟಾರ್ ಅಂದ್ರಲ್ವಾ? ಇಲ್ಲ ಮತ್ತೆ, ನಾನು ಅದಕ್ಕೆ ಅವ್ರ ಅಮ್ಮನ್ ಸೂಪರ್ ಸ್ಟಾರ್. ಅಯ್ಯೋ, ನನ್ನ ಛೋಟ ಚಾಂಪಿಯನ್ ಕರೆದ್ರು ಸರ್ ನನ್ನ. ಹೌದಾ? ನಾನೇ ಹೋಗ್ಲಿಲ್ಲ. ರಾಷ್ಟ್ರ ಸಂತ ಯುವಾಚಾರ್ಯ ಗುಣಧರನಂದಿನಿ ಮಹಾರಾಜ ಕೀ ಜಯ ಹೋ. ಸಮಸ್ತ ಆಚಾರ್ಯ ಸಂಘ ಕೀ ಜಯ ಹೋ. ರಾಷ್ಟ್ರ ಸಂತ ಯುವಾಚಾರ್ಯ ಶ್ರೀ ಗುಣಧರನಂದಿನಿ ಮಹಾರಾಜರ ಒಂದು 33ನೆಯ ದೀಕ್ಷಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತು ಆಚಾರ್ಯ ಶ್ರೀಯವರ ಒಂದು ಸಾನ್ನಿಧ್ಯದಲ್ಲಿ, ಪೂಜ್ಯ ಮಾತಾಜಿಯವರ ಒಂದು ಸಾನ್ನಿಧ್ಯದಲ್ಲಿ ಮಹಾಮೃತ್ಯುಂಜಯ ವಿಧಾನ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಿಂದ ಜರುಗಿತು. ಆ ಒಂದು ನಿಮಿತ್ತವಾಗಿ ಇವತ್ತಿನ ಈ ಸಾಯಂಕಾಲ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ನಾಳೆಯೂ ಸಹ 24 ತೀರ್ಥಂಕರರ ಒಂದು ಮಹಾಮಸ್ತಕಾಭಿಷೇಕ, ಜೊತೆಗೆ ಜೈನ ಸಮ್ಮೇಳನವನ್ನು ಇದೇ ಈ ಒಂದು ಮಂಟಪದಲ್ಲಿ, ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಪ್ರಭು ದಿಗಂಬರ ಜೈನ್ ಕಮಿಟಿ ಹಾಗೂ ಶಮನೇವಾಡಿಯ ಸಮಸ್ತ ಒಂದು ಜೈನ ಸಮಾಜದ ವತಿಯಿಂದ ಇಲ್ಲಿ ಬಂದಂಥ ಎಲ್ಲ ಒಂದು ಶ್ರಾವಕ ಶ್ರಾವಿಕರಿಗೆ, ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಮುಸ್ಸಂಜೆಯ ಒಂದು ಮನರಂಜನೆ ಕಾರ್ಯಕ್ರಮಕ್ಕೆ ನಟರಾಜ್ ಹಾಗೂ ಅವರು ತಂಡದವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಪ್ರಾರಂಭವಾಗುವುದು ಆಚಾರ್ಯರ ಸಾನ್ನಿಧ್ಯದಲ್ಲಿ ಒಂದು ಕೇವಲ ಜ್ಞಾನದ ಪ್ರತೀಕವಾದಂಥ ದೀಪವನ್ನು ಪ್ರಜ್ವಲನೆ ಮಾಡುವುದರ ಮೂಲಕ. ಈಗ ದೀಪವನ್ನು ಪ್ರಜ್ವಲನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮೂರಿನ ಪ್ರತಿಷ್ಠಿತ ಧರ್ಮಾನು ವ್ಯಕ್ತಿಗಳಾದಂಥ ಶ್ರೀ ಜಯಕುಮಾರ್ ಅಪ್ಪ ಸಾಹೇಬ್ ಖೋತ್ ಹಾಗೂ ಅದರಂತೆ ಶ್ರೀ ಸುದರ್ಶನ್ ಅಣ್ಣಾ ಸಾಹೇಬ್ ಖೋತ್, ಅದರಂತೆ ಶ್ರೀ ತಾತಯ್ಯ ಸಾಹೇಬ್ ಸುಭಾಷ್ ಖೋತ್, ಅದರಂತೆ ಶ್ರೀ ರಾಜ್ಕುಮಾರ್ ಬಾಬಾ ಸಾಹೇಬ್ ಖೋತ್, ಬೇಡಿಕೆಯಾಳದ ಧರ್ಮಾಂಡರಾಗಿದ್ದಂಥ ಶ್ರೀ ವರ್ಧಮಾನ್ ಅಜಿತ್ ಪಾಟೀಲ್, ಅದರಂತೆ ನಮ್ಮ ಚಂದ್ರಪ್ರಭು ದಿಗಂಬರ ಜೈನ್ ಕಮಿಟಿಯ ಅಧ್ಯಕ್ಷರು ಆದಂಥ ಶ್ರೀ ಕುಮಾರ್ ಅಣ್ಣಾ ಕೊರುಚೆ, ತಾವೆಲ್ಲರೂ ಬಂದು ಈ ಒಂದು ಕೇವಲ ಜ್ಞಾನದ ಪ್ರತೀಕವಾದಂಥ ದೀಪ ಪ್ರಜ್ವಲನ ನಡೆಸಿಕೊಡಬೇಕಾಗಿ ವಿನಂತಿ. ಜ್ಯೋತ ಸೆ ಜ್ಯೋತ ಜಲಾತೆ ಚಲೋ, ಜ್ಯೋತ ಸೆ ಜ್ಯೋತ ಜಲಾತೆ ಚಲೋ, ಜ್ಞಾನ ಕಿ ಗಂಗಾ ಬಹಾತೆ ಚಲೋ, ಜ್ಞಾನ ಕಿ ಗಂಗಾ ಬಹಾತೆ ಚಲೋ, ರಾಹ ಮೇ ಆಯೆ ನ ಕಷ್ಟ ಕಭಿ, ರಾಹ ಮೇ ಆಯೆ ನ ಕಷ್ಟ ಕಭಿ, ಜೀವನ ಕೋ ಐಸಾ ಬನಾತೆ ಚಲೋ, ಜ್ಞಾನ ಕಿ ಗಂಗಾ ಬಹಾತೆ ಚಲೋ.
सब में वो ही समाया एक धर्म है एक ही सत्य है एक अमर परमात्मा प्रेम ध्वजा लहराते चलो ज्ञान की गंगा बहाते चलो ज्ञान की गंगा बहाते चलो ಮೊದಲನೇದಾಗಿ ನಾವು ಕಲಾವಿದರು ಬೆಂಗಳೂರಿನಿಂದ ಬಂದಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತೀನಿ ಒಂದು ಜೋರು ಚಪ್ಪಾಳೆ ಯಾರಿಗೆ ಕೊಡಿ ಅಂದರೆ ಪೂಜ್ಯರ ಸಮಾರಂಭ ಆರಂಭ ಆದಾಗಿಂದ ಪೂಜ್ಯರ ಗೀತೆಗಳನ್ನು ಆಡಿದಂಥ ಇಬ್ಬರು ಸಹೋದರಿಯರಿಗೆ ಒಂದು ಜೋರು ಚಪ್ಪಾಳೆ ಕೊಡಿಯಲ್ಲ ಜೊತೆಗೆ ಇವರ ಹಾಡಿಗೆ ತಕ್ಕ ಹಾಗೆ ಅದ್ಭುತವಾಗಿ ನುಡಿಸಿದಂತ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ಗೊಂದು ಜೋರು ಚಪ್ಪಾಳೆ ಕೊಡಿ ಕಲಾಕಾರಗೊಂದು ಜೋರು ಚಪ್ಪಾಳೆ ಸೂಪರ್ ಈಗ ಇಲ್ಲಿಗೆ ಕಾರ್ಯಕ್ರಮ ಮುಕ್ತವಾಯ್ತು ಅಂತ ಹೇಳ್ತಾ ಆಯ್ತಲ್ಲ ಎಲ್ಲ ಬಂದ ಆಯ್ತಲ್ಲ ಮುಗೀತು ನಮ್ಗೆ ಹತ್ರ ಇರೋದು ಹೊರಟ್ಬಿಡ್ತೀರಾ ಓಕೆ ಶುರು ಮಾಡ್ಸೋಣ ಇಲ್ಲ ಹತ್ತು ನಿಮಿಷ ಲೇಟ್ ಆಗಲ್ಲ ಬೇಡವಾ ಶುರು ಮಾಡಿಸಬೇಡೋಣ ಒಂದ್ಸಾರಿ ಚಪ್ಪಾಳೆ ಈಗ ಹಾಸ್ಯ ಭವ್ಯಗೌಡರು ಡ್ಯಾನ್ಸ್ ಅವರು ಪ್ರಿಪರೇಷನ್ ಮಾಡ್ಕೋತಾರೆ ಮಾಡ್ತಾರೆ ನಾನು ಪದೇ ಪದೇ ಹೇಳ್ತೇನೆ ಮನ ಮರ್ಯಾದೆ ಪ್ರಶ್ನೆ ಸೆಲೆಕ್ಷನ್ ಮಾಡ್ತಾರೆ ಮೊದಲಿಗೆ ಜಗ್ಗಪ್ಪ ಮತ್ತು ಸುಷ್ಮಿತಾ ಅವರು ಇಬ್ಬರು ಸೇರಿ ಒಂದು ಸ್ಕಿಟ್ ಅನ್ನ ನಿಮ್ಗೋಸ್ಕರ ಮಾಡ್ತಾರೆ ಅವ್ರಿಗೆ ಬ್ಯಾಟ್ರಿ ಚಾರ್ಜ್ ಆಗಬೇಕು ಅಂದ್ರೆ ಅವ್ರಿಗೆ ಕೆಟ್ಟ ಅಭ್ಯಾಸ ಇಲ್ಲ ಸರ್ ಆದ್ರೂ ಗುರುಗಳು ಇರುವಂತ ವೇದಿಕೆಯಲ್ಲಿ ನಾವು ಇದೀವಿ ಅವರೆಷ್ಟು ಪವಿತ್ರರೋ ಅಷ್ಟು ಪವಿತ್ರರಾಗಿ ದೇವರನ್ನ ನಾವು ಇರೋಕ್ಕಾಗಲ್ಲ ಅಟ್ಲೀಸ್ಟ್ ಸ್ವಲ್ಪ ಆದರೂ ಮೇಂಟೈನ್ ಮಾಡೋಣ ಭಯ ಭಕ್ತಿ ಇಟ್ಕೊಂಡು ಬಂದವ್ರೆ ಹಂಗಾಗಿ ಬ್ಯಾಟ್ರಿ ಚಾರ್ಜ್ ಆಗಬೇಕು ಅಂದ್ರೆ ಒಂದು ಜೋರು ಚಪ್ಪಾಳೆ ಕೊಡಬೇಕು ಕಲಾವಿದರಿಗೆ ಸುಷ್ಮಿತರ ಬನ್ನಿಲಿ ಚಪ್ಪಾಳೆ ತಟ್ರಿಂದ್ರೆ ಆ ತಾತಪ್ಪ ಹೆಂಗ್ ತತ್ತೊರಗುತ್ತಾ ಇಲ್ಲಿ ನೋಡಿ ಯಾವನಿಗೆ ಕೇಳಿಸ್ಬೇಕಾ ಸೌಂಡ್ ರೊಟ್ಟಿ ತಟ್ಟದಲ್ರಿ ಚಪ್ಪಾಳೆ ಓಕೆ ಮಸ್ತ್ ಅಲ್ಲ ಮ್ಯೂಸಿಷಿಯನ್ಸ್ ನಮ್ಮ ಭವ್ಯಗೌಡ ಅವ್ರು ಬಂದಾಗ ಬಹಳ ಚೆನ್ನಾಗಿ ನುಡಿಸಿದ್ರಿ ಖುಷಿ ಆಯ್ತು ಬಹಳ ಜೋಶ್ ಅಲ್ಲಿ ಇದ್ದೀರಿ ಎಲ್ಲರು ಹೀರೋಯಿನ್ ಅಂತನ ಭವ್ಯಗೌಡರು ಅಂದ ತಕ್ಷಣ ಏನು ವಜ್ರು ಮನಿ ಸೌಂಡ್ ಆಗ್ತಾ ಇದೆಯಲ್ಲ ಅಣ್ಣ 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 ನನ್ನ ಎಂಟ್ರಿಗೆ ಕಳನಾಯಕ ನನೀಗ ಒಂದ್ ಮ್ಯೂಸಿಕ್ ಹಾಕಣ ಇದಕ್ಕಣ ಹಾಕಣ ಅವ್ರಿಗೆ ಕನ್ನಡನೇ ಬರಲ್ಲ ಎಲ್ಲಿದ ಹಾಕ್ತಾರೆ ಹಾಕಣ ಹಾಕಣ ಕಳನಾಯಕ ನಾನ್ ಬೋಲ್ತಾ ಹಾಕ ಇದೇ ಒಂದೇ ಕೌನ್ ಬನೆಗೋ ಕರೋಡ್ಪತಿ ಮ್ಯೂಸಿಕ್ ಹಂಗೆ ಇತ್ತು ಸರ್ ಅಷ್ಟೇ ಈಗ ನನಗೊಂದು ಬ್ಯೂಟಿಫುಲ್ ಮ್ಯೂಸಿಕ್ ಹೀರೋಯಿನ್ ಹೀರೋಯಿನ್ ಉಸ್ಕು ಏಕ್ ಮ್ಯೂಸಿಕ್ ದಾಲೋ ಯಾರಪ್ಪ ಇವಳಗ್ ನೋಡಿದ್ರೆ ಅನ್ಸ್ಬಿಟ್ಟು ನನಗ್ ಕ್ಯಾಬ್ ಆಯ್ತು ಮೇ ಒನ್ಸ್ ಮೋರ್ ಫಿಮೇಲ್ ಎಂಟ್ರಿ ಒನ್ಸ್ ಮೋರ್ ಒನ್ಸ್ ಮೋರ್ ನೀನ್ ಅಲ್ಲಿ ಬಾರಿಸೋದಲ್ದೆ ಇವಳು ನನಗ್ ಬೇರೆ ಬಾರಿಸ್ತಾವಳೆ ಇದು ಜೀವನ ನಂದು ಮದುವೆ ಆಗಿ 3 ತಿಂಗಳಾಗಿಲ್ಲ ಹಿಂಗೆ ಹೊಡಿತಾವಳೆ
ಇನ್ನು ಮೂರ್ತಿ ಏನಕ್ಕ ನಗ್ತೀಯ ನಿನ್ಗೆ ಖುಷಿ ಅಕ್ಕ ಜಗಪ್ಪ ಹೇಳಿ ಏನು ಮದುವೆ ಮೂರ್ ತಿಂಗಳಾಗೈತೆ ಇನ್ನು ಮೂರ್ ತಿಂಗಳಾಗಿಲ್ವಲ್ಲ ಅಂತ ಅಯ್ಯೋ ಅಯ್ಯಯ್ಯೋ ಎಂತ ಮಾತು ಸರ್ ಏನ್ ಸರ್ ಮೊದ್ಲು ಮದುವೆಗಿಂತ ಮುಂಚೆ ತಂದೆ ತಲೆ ಕೊಡಿತಿದ್ದೆ ತಾಯಿ ಬೆಂಡ್ ಕೊಡಿತಿದ್ಲು ಮೇಸ್ಟ್ರು ಕೈ ಕೊಡಿತಿದ್ಲು ಈಗ ನನ್ನ ಹೆಂಡತಿ ಮೂಲ ಮೂಲೆ ಸ್ಟೇಜ್ ಸ್ಟೇಜ್ ಮೆಟ್ ಮೆಟ್ ಅಲ್ಲೆಲ್ಲ ಹೊಡಿತವಳೆ ಏ ಅಂತೇಳಯ್ಯ ನಿನ್ಗೇನಯ್ಯ ಗೊತ್ತು ನನ್ ಕಷ್ಟ ಏನಿದು ಜೀವನ ಅಂತ ನನ್ ಕಷ್ಟ ಹೇಳ್ಕತ್ತಿದ್ರು ಕೇಕೆ ಹಾಕ್ತವನೆ ಇನ್ ಹತ್ತು ವರ್ಷ ತಡಿ ಮಗ ನಿನ್ನೆಂಡ್ತಿ ನನ್ಕಿಂತ ಹೆಂಡ್ತಿ ಹೊಡ್ದಂಗ್ ಹೊಡಿತಾಳೆ ಅದ ಎಷ್ಟು ಜನಕ್ಕೆ ಹಿಂಗ್ ಹಿಂಗ್ ಹೊಡೆದವ್ರ ಪಾಪ ಗಂಡು ಮಕ್ಕಳಿಗೆ ಅಣ್ಣ ಮೊದ್ಲು ರೋಡಲ್ಲಿ ನಡ್ಕೊಂಡು 90 ಹಾಕೊಂಡು ಹೋಗ್ತಾ ಇದ್ರೆ ನಾಯಿಗಳೆಲ್ಲ ಬುಗಳವು ನನ್ನ ಹೆಂಡ್ತಿ ಕರೆದು ಮುತ್ತು ಕೊಡೋಳು ಮೂರೇ ತಿಂಗಳು 90 ಹಾಕ ಹೋಯ್ತಾ ಇದ್ರೆ ನಾಯಿಗಳೆಲ್ಲ ಮುತ್ಕೊಡಕ್ ಶುರು ಮಾಡ್ಕೊಬಿಟ್ಟವು ಹೆಂಡ್ತಿ ಬೊಗಳಕ್ ಶುರು ಮಾಡ್ಕೊಬಿಟ್ಟವಳು ಹಾ ರೇ ಬಂತ್ ನೋಡಿ ನಮ್ಮನೆ ದೊಡ್ಡ ನಾಯಿ ಇದು ಹೆಂಡ್ತನ ಹುಚ್ಚ ಹಂದಿ ನಾಯಿ ಅಂತಲ್ಲ ಅನ್ಬಾರ್ದು ಗೊತ್ತಾ ಹೆಂಡ್ತಿ ಅಂದ್ರೆ ದೇವ್ರು ಹೆಂಡತಿ ಅಂದ್ರೆ ದೇವತೆ ಹೆಂಡತಿ ಅಂದ್ರೆ ಅದೃಷ್ಟವಂತೆ ಅಯ್ಯಪ್ಪ ಹೆಂಡತಿ ಅಂದ್ರೆ ಲಕ್ಷ್ಮಿ ಗೊತ್ತೇನ್ರ ಕಲ್ತ್ಕೊಳ್ಳಿ ಈ ಸ್ಕೂಲ್ ಅಲ್ಲಿ ಹೇಳ್ಕೊಡಲ್ಲ ನಾನು ಹೇಳ್ಕೊಡ್ತೀನಿ ಇದೆಲ್ಲ ಏನ್ 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 ಇಲ್ಲಿಗೆ ಬಂದಿತ್ತೇನೋ ಗುರುಗಳೇ ಇವರು ನಮ್ಮ ವಿಶೇಷವಾದ ದಿನವನ್ನು ಮರ್ತಿದ್ದಾರೆ ನನ್ನ ಏಯ್ ನಾನು ಯಾಕೆ ಮರೆಯೋಣ ಇಷ್ಟು ದೊಡ್ಡ ಸ್ಟೇಜ್ ಹಾಕೋರೆ ಕಾರ್ಯಕ್ರಮ ಮಾಡ್ತೇವೆ ಇಷ್ಟು ಜನ ಸೇರೋರೆ ಇದಕ್ಕಿಂತ ವಿಶೇಷ ದಿನ ಬೇಕಾ ಹೇಳ್ಬಿಡ್ರಿ ಚಪ್ಪಾಳೆ ಅಲ್ವಾ ಹೇಳಿಲ್ವ ಆ ವಿಶೇಷ ದಿನ ನಾ ಮರ್ತು ಕೂತವನೆ ನಮ್ಮಿಬ್ರದ್ದು ಒಂದು ಸ್ಪೆಷಲ್ ಡೇ ಇದೆ ಹೇಳಪ್ಪ ಏ ಇವತ್ತು ನಮ್ದು ಸ್ಪೆಷಲ್ ಡೇ ನಾ ಮರೆಯಕ್ ಆಗಲ್ಲ ಈ ದಿನ ಯಾವಾಗ ಮರೀತಾನೆ ಯಾವ್ದು ಇವತ್ ನಂದು ವೆಲ್ಡಿಂಗ್ ಡೇ ಸಾರಿ ಸಾರಿ ಈಗಿನ್ನೂ ಕಲಿತಾ ಇದ್ದೀರಾ ಅದು ವೆಲ್ಡಿಂಗ್ ಅಲ್ಲ ವೆಡ್ಡಿಂಗ್ ಏ ವೆಡ್ಡಿಂಗ್ ಡೇ ಕಣೋ ಏ ವೆಡ್ಡಿಂಗ್ಗೂ ವೆಲ್ಡಿಂಗ್ ಏನು ಡಿಫ್ರೆನ್ಸ್ ಇಲ್ಲ ಯಾಕೆ ವೆಡ್ಡಿಂಗ್ಗೂ ವೆಲ್ಡಿಂಗ್ಗೂ ಏನು ಡಿಫ್ರೆನ್ಸ್ ಇಲ್ಲ ಅಣ್ಣ ಅದೇ ಹೆಂಗೆ ಅಂತ ದೊಡಪ್ಪ ಹೇಳ್ತಾ ಇದ್ ಕೇಳಲ್ಲಿ ಏನಣ್ಣ ದೊಡಪ್ಪ ವೆಲ್ಡಿಂಗ್ ಅಂತಂದ್ರೆ ಏನು ಫಸ್ಟ್ ಬೆಂಕಿ ಎತ್ಕತ್ತದೆ ಆಮೇಲೆ ಕಬ್ಬಣ ಹಂಗ ಅಂಟ್ಕತ್ತದೆ ಅದು ವೆಲ್ಡಿಂಗ್ ಓಕೆನಾ ಓಕೆನಾ ವೆಡ್ಡಿಂಗ್ ಅಂತಂದ್ರೆ ಏನು ಫಸ್ಟ್ ಅಂಟ್ಕೊಬಿಡ್ತದೆ ಆಮೇಲೆ ಬೆಂಕಿ ಎತ್ಕೊಬಿಡ್ತದೆ ಯಾವ ಒಂದ್ ಕೈಲೂ ಆರ್ಸಕ್ಕಾಗಲ್ಲ ಅಲ್ವಣ ಕರೆಕ್ಟ್ ಅಣ್ಣ ಅಷ್ಟೇ ಅಣ್ಣ ಹಂಗಂದ್ರೆ ಏನ್ ಗೊತ್ತಾ ಹೆಂಡ್ತಿರು ಫೈರ್ ಅಂತ ನಾವುಗಳು ಪುಷ್ಪ ಅಂದ್ಬಿಟ್ಟೆ ಮದುವೆ ಆಯ್ತೀವಿ ಈ ನನ್ನ ಮಕ್ಕಳು ನಮ್ಮ ಮನೆಗೆ ಬಂದ್ಮೇಲೆ ಫಯರ್ ಅಂತ ಬೆಂಕಿನ ಹಚ್ಬಿಡ್ತಾರೆ ನಾವೇನ್ ಮಾಡಣ ಏ ಅಯ್ಯೋ ನಮ್ ಕತ್ತೆ ಬಿಡಿ ಪಕ್ಕದ ಮನೇಲಿ ದಿನ ಜಗಳ ಆಗ್ತಿದ್ದೀರಿ ಯಾಕೊಂದ್ಸತಿ ಹೋಗ್ ಬರ್ಬಾರ್ದು ಅಂತ ಏನ ಪಕ್ಕದ ಮನೇಲಿ ದಿನ ಜಗಳ ಆಗ್ತಿದೆ ನೀವ್ ಯಾಕೊಂದ್ಸತಿ ಹೋಗ್ ಬರ್ಬಾರ್ದು ಪಾಪ ಅಲ್ಲ ನಾ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾ ಇರೋದು ಅಂತ ಹೆಂಗ್ ಹೇಳಿ ಹೋಗಿದ್ದೆ ಹೋಗಿದ್ದೆ ನನ್ನ ಹೆಂಡತಿ ನನ್ನ ಇಷ್ಟ ಹೆಂಗಾರ ಜಗಳ ಆಡ್ಕೊತೀನಿ ಅಂತ ಆಡ್ಕೊಂದ್ಬಿಟ್ಟು ಬಂದೆ ಕರೆಕ್ಟ್ ಆಗಿ ಹೋಗುದ್ ಕಳಿಸವ್ರೆ ಅಯ್ಯೋ ಅದ್ ಬಿಟ್ಟಾಕಿ ನಮ್ ಫ್ರೆಂಡ್ ಒಬ್ರು ಇದಾರೆ ಯಾರು ನಟರಾಜ್ ಅವರು ನಿಮ್ ಫ್ರೆಂಡ್ ಅವರು ಒಂದ್ ಹುಡುಗಿನ ಲವ್ ಮಾಡ್ತಾ ಇದಾರೆ ಕದ್ದು ಮುಚ್ಚಿ ಆ ಹುಡುಗಿ ಆದ್ರೆ ಸರಿ ಇಲ್ಲ ಏನಕ್ಕೆ ಬಾಯ್ ಬಡ್ಕಿ ಜಗಳ ಗಂಟೆ ಬಜಾರಿ ಅಯ್ಯೋ ಅವ್ರಿಗೆ ಹೇಳಿ ಆ ಹುಡುಗಿನ ಲವ್ ಮಾಡೋದ್ ಬೇಡ ಅಂತ ಇಲ್ಲ ಇಲ್ಲ ಆಗ್ಲಿ ಅವರು ಆ ಹುಡುಗಿನ ಮದುವೆ ಆಗೋದ್ ಬೇಡ ಅಂತ ಆಗ್ಲಿ ಅವ್ರ ನಿನ್ ಫ್ರೆಂಡ್ ಪಾಪ ಅವ್ರ ಜೀವನ ಉಳಿಸೋ ಯಾಕೆ ನಿನ್ನ ಮದ್ವೆ ಆಗ್ಬೇಕಾದ್ರೆ ಅಪ್ಪ ಹೇಳಿದ್ ನಾ ಬಜಾರಿ ಅಂತ ಅನುಭವಿಸ್ಲಿ ಅವನು ನನ್ಗೇನ ಬೇಕು ಅಲ್ವಾ ಗುರುಗಳೇ ಓ ಸಾಯ್ಲಿ ನಮ್ಗೇನ ಬೇಕು ನಾನು ಅನುಭವಿಸ್ತಾ ಇಲ್ವ ಬಜಾರಿ ಹಂಗಲ್ಲ ಸುಮ್ನಿ ಗುರುಗಳೇ ಜೋರಾಗಿ ಮಾತಾಡ್ತೀನಿ ಅಯ್ಯೋ ನಾನ್ ಬಾಯ್ ಮಾಡ್ಕಿನಾ ಸುಮ್ನಿರು ನಾನ್ ಜೋರಾಗಿ ಮಾತಾಡ್ತೀನ ಕಿರ್ಚಾಡ್ತೀನ ಬೂಟ್ ಗಿಡ್ ತಕೊಂಡು ಆಕ ಬಂದಿಲ್ಲ ಹೊಡೆದ್ ಬಿಡ್ತೀನಿ ನಮ್ಮ ಮನ್ಸನೇ ಅಲ್ಲ ನಾನು ಯಾವನ್ರಿ ಬಾಯಿ ಕೊಟ್ಟಿದ್ದು ದೇವ್ರಿ ಇವನ್ಗೆ ಯಾಕೆ ನನ್ನ ಮದ್ವೆ ಆಗಕ್ ಮುಂಚೆ ಯಾವ್ದೋ ಒಂದ್ ಹುಡುಗಿನ ಲವ್ ಮಾಡ್ತಿದ್ದ ಗೊತ್ತಾ ನಾನ್ ಲವ್ ನಾನ್ ಲವ್ ಮಾಡೋದ್ ಬಿಡೋಣ ಅಣ್ಣ ಇವಳು ನನ್ ಮದ್ವೆ ಆಗಕ್ಕಿಂತ ಮುಂಚೆ ಒಂದ್ ಹುಡುಗನ್ನ ಲವ್ ಮಾಡ್ತಿದ್ಲು ಬ್ರೇಕಪ್ ಆಯ್ತು ಯಾಕಾಯ್ತು ಯಾಕಾ ನನ್ನ ಸಿನಿಮಾ ಕರೀತಾನೆ ನನ್ನ ಅವನು ಸಿನಿಮಾ ಕರಿತಾನೆ ನಾ ಬರಕಿಲ್ಲ ಅಂದ್ರೆ ಅದಕ್ಕೆ ಬ್ರೇಕಪ್ ಮಾಡ್ಕಂದೆ ನೋಡೋಣ ನನ್ನ ಹೆಂಡತಿ ಎಷ್ಟು ಒಳ್ಳೆವಳು ಸಿನಿಮಾ ಕರೆದ್ರೆ ಹೋಗಲ್ಲ ಅಂದವಳೆ ಆದ್ರೂ ಒಂದ್ಸತಿ ನೀವು ಹೋಗ್ಬೇಕಿತ್ ನೀನು ಏ ಅದೇ ಸಿನಿಮಾ ಕಾಟಿದತ್ತೆ ಐದ್ ಸತಿ ಹೋಗಿದ್ದಿ ಅಪ್ಪ ಎಂತ ಕಿತ್ತು ಫ್ಯಾಮಿಲಿ ನಿಂದು ಅಣ್ಣ ಹೋಗ್ಲಿ ಹೋಗ್ಯಾ ಕಡೆಗೆ ನಾನ್ ಇಷ್ಟ ಇಲ್ವಾ ಇಷ್ಟ ಇಲ್ಲ ನೀನು ನಾನ್ ಬೇಡವಾ ಬೇಡ ನೀನು ಮತ್ತೆ ಯಾಕಪ್ಪ ಮದ್ವೆ ಅದೇ
ಅಲ್ಲ ಇವಳು ಮದುವೆ ಆದ್ರೆ ಆಫರ್ ಸೂಪರ್ ಎರಡು ಸಿಗುತ್ತೆ ಅಂತ ಗೊತ್ತಾಯ್ತು, ಅದಕ್ಕಾದೆ. ನಿನ್ ಮದುವೆ ಆದ್ರೆ ಆಫರ್ ಸೂಪರ್ ಎರಡು ಸಿಗುತ್ತೆ ಅಂತ ಗೊತ್ತಾಯ್ತು, ಅದಕ್ಕೆ ಮದುವೆ ಆದೆ. ನನಗೆ ಸಿಕ್ಕಿರ ಆಫರ್ ಸೂಪರ್ ನಿನಗೇನು ಅಂತ ಗೊತ್ತಾಗ್ಲಿಲ್ಲ ಕಣೆಯ. ಅಕ್ಕ ಫಸ್ಟ್ ಟೈಮ್ ನನ್ ಬಗ್ಗೆ ಒಳ್ಳೇದ್ ಮಾತಾಡ್ತಾವ್ರೆ, ದಯವಿಟ್ಟು ವಿಡಿಯೋ ಮಾಡ್ಕೋ, ಹೇಳಿ ನನ್ ಬಗ್ಗೆ ಏನು ಅಂತ. ಏನಿಲ್ಲ, ಮದುವೆ ಆಗ ಹುಡುಗಿ ಸಖತ್ತಾಗಿದ್ರೆ ಅದು ಸೂಪರ್ ಅಣ್ಣ. ನಾ ಸಖತ್ತಾಗಿದ್ದೀನಿ ಅದು ಸೂಪರ್. ಚಪ್ಪಳೆ ಚಪ್ಪಳೆ. ಅವ್ರ ತಂಗಿನೂ ಸಖತ್ತಾಗಿದ್ರೆ ಅದು ಆಫರ್. ನೀನೆಂತ ಲೋಪರ್? ನಾನ್ ಲೋಪರ್ ಆಗಿರ್ಲಿ ಬಿಡಾಕೋ. ಸಾರಿ, ಮದುವೆ ಅನ್ನೋದೊಂದು ಬಂದ್ರೆ ಇಲ್ಲೇ ತುಂಬಾ ಜನ ಮದುವೆ ಆಗಿದ್ರಲ್ಲ, ಕೈ ಎತ್ತಿ ನೋಡೋಣ. ತುಂಬಾ ಜನ ಅಲ್ಲ, ಎಲ್ಲರೂ ಮದುವೆ ಆಗಿದ್ದಾರೆ. ಇಲ್ಲ ಕೈ ಎತ್ತಿ ಮದುವೆ ಆಗಿರೋರು? ಏ ನೀನೆಲ್ಲ ಕೊಡೋ. ಏ ನೀನೆಲ್ಲ ಆಗಿಲ್ವಾ? ಅಲ್ಲ ನನಗೊಂದ್ ಡೌಟ್, ಯಾಕೆ ಇವರೆಲ್ಲ ಕೈ ಎತ್ತುತ್ತಾ ಇಲ್ಲ ಅಂತ? ಏನ್ 2000 ರೂಪಾಯಿ ನೋಟ್ ಬ್ಯಾನ್ ಮಾಡ್ದಂಗ ಹಳೆ ಮದುವೆ ಎಲ್ಲ ಬ್ಯಾನ್ ಮಾಡ್ತೀವಿ ಅನ್ಕೊಂಡಿದೀರ? ಯಾವ್ದ ಕಾರಣಕ್ಕೂ ಇಲ್ಲ ಕೈ ಎತ್ತ್ರಿ ಅಣ್ಣ. ನೀನ್ ಮಾಡ್ರದು ಅಂತಿಂತ ಸಾಧನೆ ಅಲ್ಲ, ಮದುವೆ ಅನ್ನೋ ಸಾಧನೆ ಮಾಡಿದ್ಯಾ? ಕೈ ಹತ್ತು ಎಲ್ರಿಗೂ ಹೇಳು, ನಾನ್ ಮದ್ವೆ ಆಗಿದ್ದೀನಿ, ಖುಷಿ ಆಗಿದ್ದೀನಿ ಅಂತ ಹೇಳಣ. ಯಾವನ್ ಹೇಳ್ಕಂತ ಅದನ್ನ? ಆ ಎಂಟಿ ಪಕ್ಕದಲ್ಲ ಅವ್ರ ಅಣ್ಣ ಅಕ್ಕನ್ನೇ ಕರ್ಕ. ಆಕ್ಚುಲಿ ಅಣ್ಣ ಏನ್ ಕಾರ್ಯಕ್ರಮಕ್ಕೆ ಕರ್ಕ ಬಂದಿರಲ್ಲ, ಅಕ್ಕನೇ ವಾಡ್ದಾಡ್ದು ಎದಾಳ್ನಲ್ಲಿ ಎಲ್ ಕೂತ್ಕ ಏನ್ ಮಾಡ್ತೀಯ ನಡೆ ಅಂತ. ಈಗ ನನ್ನ ಹೆಂಡತಿ ಹೊಡೆದ್ ಕರ್ಕ ಬಂದಳಲ್ಲ, ಕರ್ಕ ಬಂದಿರ್ತಾರ ಅಕ್ಕ, ನಂಗೆ ಗೊತ್ತು ಬಿಡೋಣ. ಇಲ್ಲ ನೀವೇ ಹೊಡೆದ್ ಕರ್ಕ ಬಂದ್ರ? ಓ ಗುರುಗಳು ನೋಡಕ್ ಬಂದ್ರ? ಓಕೆ ಓಕೆ, ನಾನು ಹಂಗೆ ಬಂದಿತ್ತು ಹೇಳ್ಬೇಕಲ್ಲ. ಇಲ್ಲಿ ಅಣ್ಣ, ಈ ಮದುವೆ ಆಗಿರೋರ್ಗೆಲ್ಲ ಹೇಳ್ತಾ ಇದ್ದೀನಿ, ನಿಮ್ ಮಾವದಿರ್ ನೆನಪಾಯ್ತಾರ ಅಣ್ಣ ನಿಮ್ಗೆಲ್ಲ. ಅವರಂತ ದೊಡ್ಡ ಟೌನ್ ನನ್ನ ಮಕ್ಳು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಯಾಕ ನನ್ನ ಮಕ್ಕಳು ಮದುವೆ ಮನೇಲೇ ಶುರು ಮಾಡ್ಕೊಂಡಿರ್ತಾರ ನಾಟಕ? ಅಳಿ ಅಂದ್ರೆ ನನ್ನ ಮಗಳನ್ನ ರಾಣಿ ಸಾಕಂಗ್ ಸಾಕಿದ್ದೀನಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ನಮ್ಮ ಅಪ್ಪದಿರೇನ್ ನಮ್ಮ ನಂದಿ ಸಾಕಂಗ್ ಸಾಕಿರ್ತಾರ? ನಮ್ಮನ್ನು ರಾಜರ ತರನೇ ಸಾಕಿರ್ತಾರೆ. ಈ ನನ್ನ ಮಕ್ಕಳು ಮದುವೆ ಆದ್ಮೇಲೆ ಹೊಂದಿಗಳಾಗದು. ಅವ ಅಣ್ಣನಿಗೆ ಎಷ್ಟು ಖುಷಿ ನೋಡು, ಹಳೆದೆಲ್ಲ ನೆನಪಾಗೋಯ್ತು. ಸಪ್ತಪದಿ ತುಳಿಯೋವರೆಗೂ ಟೈಮ್ ಇರುತ್ತೆ ಕಣಕ್ಕ, ಅಕ್ಷತ ಕಾಳು ಹಾಕ್ತಿರ್ತಾರೆ, ಆವಾಗ್ಲೂ ಬೇಕಾದ್ರೆ ಹೇಳ್ಬೋದು ಕಣಕ್ಕ ಮದ್ವೆ ಇಷ್ಟ ಇಲ್ಲ ನಾನು ಆಗಕ್ಕಿಲ್ಲ ಅಂತ. ಬೇಡ, ಯಾರು ಆಗು ಅಂದಿದ್ದು? ನಮ್ಗೆ ಏನೋ ಖುಷಿ ಮದುವೆ ಮಾಡ್ತಾವ್ರಲ್ಲ ಅಂತ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಆಯ್ತೀವಪ್ಪ, ಅದಕ್ಕೆ ಇಷ್ಟ ಹಿಂಸೆ ಕೊಡೋದು ನಮ್ಗೆ? ಅಕ್ಷತೆ ಕಾಳು ಏನಕ್ಕಾಗ್ತದೆ? ಅಕ್ಷತೆ ಕಾಳು? ಅಯ್ಯೋಯ್ಯೋ ಅಣ್ಣ, ನಾನು ಅಕ್ಷತೆ ಕಾಳು ಹಾಕದ್ ನೋಡ್ಕೊಂಡಿದ್ಯಾ? ನನ್ ನೋಡ್ದಣ್ಣ. ನೀನು ಹಾಕ್ದಲ್ಲ? ಮತ್ತೆ ಈ ಅಣ್ಣ ಬಂದ್ಬಿಟ್ಟು ಅಕ್ಷತೆ ಕಾಳು ಹಾಕ್ತಾರದ ಹೆಂಗಿತ್ತು ಗೊತ್ತಾ? ನಾನ್ ಸತ್ತಿದ್ದೀನಿ ನೀನು ಸಾಯಿ ನನ್ನ ಮಗನೇ, ನಾನ್ ಸತ್ತಿದ್ದೀನಿ ನೀನು ಸಾಯಿ ನನ್ನ ಮಗನೇ, ನಂಗಿತ್ತದು ಅಕ್ಷತೆ ಕಾಳಂತೆ ಅಕ್ಷತೆ ಕಾಳು. ಅಕ್ಕ ಇವ್ರಿಗೆ ಬಹಳ ಧೈರ್ಯ ಇದೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಡ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ತಾವ್ರೆ ಅಂತ ಏನ್ ಬಿಲ್ಡಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಕನಕ. ಇವ್ರು ನನ್ನನ್ನ ನೋಡಕ್ಕೆ ಅಂತ ಬಂದಾಗ ಇವ್ರ ಮನೆ ಕಡೆಯವರು ಬಸ್ಸಲ್ಲಿ ಟ್ರೈನಲ್ಲಿ ಫ್ಲೈಟಲ್ಲಿ ಎಷ್ಟು ಜನ ಬಂದಿದ್ರು ಗೊತ್ತಾ ಕಣಕ? ಅದೇ ನಾನು ಇವ್ರ ಮನೆಗೆ ಹೊಸ್ಲು ದಾಟಿ ಹೋಗ್ಬೇಕಾದ್ರೆ ಸಿಂಗಲ್ ಸಿಂಗಲ್ ಆಗಿ ಹೋದೆ ಕಣಕ, ಅದು ಹೆಣ್ಮಕ್ಳು ತಾಕತ್ತು. ಹೆಂಗೆ ಇವಳು ಸಿಂಗಲ್ ಆಗಿ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ತಗೊಂಡೋಗ್ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಲ ಅಣ್ಣ? ಯಾರಿಗೆ ಹೇಳೋಣ ನಾವು ಈ ಕಲ್ಚರ್? ನಮ್ಮ ಬತ್ತು ಬತ್ತಿದಂಗೆ ಸಪ್ರೇಟ್ ಆಗಿ ಒಂದ್ ಮನೆ ಮಾಡಿಸ್ಬಿಟ್ಲು ಕಳ್ಳ. ಇದು ಇವ್ರ ತಾಕತ್ತು. ಅಕ್ಕ ನಾವು ಸಿಗರೆಟ್ ಸೇದದ್ ಬಿಡು ಅಂತೀವಿ ಬಿಡಕ್ಕಿಲ್ಲ, ಎಣ್ಣೆ ಒಡೆಯೋದ್ ಬಿಡು ಅಂತೀವಿ ಬಿಡಕ್ಕಿಲ್ಲ, ಅಪ್ಪ ಅಮ್ಮನ್ ಬಿಡು ಅಂತೀವಂತ ಬಿಟ್ಟು ಬಿಡ್ತಾರಂತೆ. ಅಕ್ಕ ಅಣ್ಣ ನೀನೇ ಹೇಳು, ಸಿಗರೆಟ್ ಬಿಡು ಅನ್ನೋದನ್ನ ಹಾಲಲ್ಲಿ ಹೇಳ್ತಾಳೆ ಮನೆ ಹಾಲಲ್ಲಿ, ಎಣ್ಣೆ ಬಿಡು ಅನ್ನೋದನ್ನ ಗೇಟ್ ಹತ್ರ ನಿಂತ್ಕೆ ಹೇಳ್ತಾಳೆ. ಹೌದು, ಅದೇ ಅಪ್ಪ ಅಮ್ಮನ್ ಬಿಡು ಅನ್ನೋದನ್ನ ಬೆಡ್ರೂಮ್ ಅಲ್ಲೇ ಯಾಕಣ ಹೇಳ್ತಾಳೆ? ಯಾಕಣ ಆ ರಾತ್ರಿ ಇದೆಯಲ್ಲ ರಾತ್ರಿ ಬಡಿ ಬಂಗ ಅದೇ ನಮ್ಮನ್ ಸಾಯಿಸ್ತಾ ಇರೋದು ಇವತ್ತು. ಏಯ್ ನೀವು ಗಂಡ್ಮಕ್ಳು ಹೆಣ್ಣು ಮಕ್ಳನ್ನ ಇಷ್ಟು ಗೋಳಾಯ್ಕೊಂತಿರಲ್ಲ, ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ? ಏನ ಹೆಣ್ಣು ಮನೆ ಬೆಳಗೋ ದೀಪ ಅಂದೆ ಅಣ್ಣ. ಇದು ಆಪ್ ಮಾಡೋಣ ಒಂಚೂರು, ಇಷ್ಟೇಜ್ ಲೈಟ್ ಬೆಳಗ್ಗೆ ಬೆಳಗು ಬೆಳಗು. ಏಯ್ ಏನ್ ಬೆಳಗ್ತಾವಳು ಅಪ್ಪ? ಏ ಲೈಟ್ ಆನ್ ಮಾಡ್ರಿ. ಹೆಣ್ಣು ಮನೆ ಬೆಳಗ್ಗೆ ದೀಪ ಆಗಿದ್ರೆ ಮತ್ತೆ ಈ ಲೈಟ್ ಯಾಕೆ ಹಾಕ್ಬೇಕಾಗಿತ್ತು? ನಿನ್ನೆ ತಗದ್ ನೇತಾಕ್ಬೋದಾಯ್ತಲ್ಲ ಅಲ್ಲಿಗೆ. ಅಕ್ಕ ನಾನು ನಮ್ಮನೆ ಬೆಳಗ್ತೀನಿ ಅಂದೆ, ಬೀದಿ ದೀಪ ಎಲ್ಲ ಬೆಳಗೋ ಕೂತ್ಕೋತೀನಿ ಅಂತ ಹೇಳಿದ. ಹೆಣ್ಣು ಮನೆ ಬೆಳಗ ದೀಪ ಆದ್ರೆ ಆ ದೀಪಕ್ಕೆ ಬತ್ತಿನೇ ಗಂಡ್ಮಕ್ಳು ಕಣಕ.
ಆ ಬತ್ತಿನೇ ಇಲ್ಲ ಅಂದ್ರದ್ ಏನಕ್ಕ ಬೆಳಗ್ತಾರೆ ಇವ್ರು ಓಲಿ ಬಿಡ್ರೆ ಅಕ್ಕ ಬಾಳ ಬಿಲ್ಡಪ್ ತಗತ್ತವ್ರೆ ಆದ್ರೆ ಈ ಬಿಲ್ಡಪ್ ಎಲ್ಲ ಬರೀ 9th ಕ್ಲಾಸ್ ಗಂಟ ಅಷ್ಟೇ ನೀವು 10th ಕ್ಲಾಸ್ ತಗೊಳ್ಳಿ ಪಿ ಯು ಸಿ ತಕೊಳ್ಳಿ ಫಸ್ಟ್ ಹೆಣ್ಮಕ್ಳಿದೆ ಫೋಟೋ ಬರೋದು ಕಣಕ ಫಸ್ಟ್ ರ್ಯಾಂಕ್ ಅಂತ ಅದಕ್ಕೆ ಹೇಳೋದು ಹೆಣ್ಮಕ್ಳು ಓದೋದ್ರಲ್ಲಿ ಮೇಲುಗೈ ಅಂತ ಆ ಮೇಲುಗೈ ಎಲ್ಲ ದಯವಿಟ್ಟು ಕೈ ನಮ್ಮ ಮೇಲೆ ಎತ್ಕೊಳ್ಳಿ ಪ್ಲೀಸ್ ಹೆಂಗೆ ಎಷ್ಟು ಮೇಲುಗೈ ಇದೆಯಾ ಎರಡು ವರ್ಷ ಆಯ್ತಿದಂಗೆ ಈ ಮೇಲುಗೈಗಳೆಲ್ಲ ಎಲ್ಲೆಲ್ಲಿ ಪಾತ್ರೆ ತೊಳಿತಾರ್ತವೋ ಬಟ್ಟೆ ಹೋಗಿ ತರ್ತವೋ ನನ್ನ ಹೆಂಡ್ತಿರು ಹಿಂಗೆ ನಾನು ಮೇಲುಗೈ ನಾನು ಮೇಲುಗೈ ಅಂದ್ಲು ಮದುವೆ ಆಗ್ಬಿಟ್ಟು ಪಾತ್ರೆ ಉಜ್ಜಿಸ್ತಾ ಇಲ್ವ ನಾನು ನಾವು ಪಾತ್ರೆ ತಿಕ್ಕೋಕ್ಕೂ ಸೈ ಕೈಯಲ್ಲಿ ಪುಸ್ತಕ ಎತ್ಕೊಂಡು ಓದಕ್ಕೂ ಸೈ ಅಲ್ವನಕ ನಾನು ಮನಸ್ಸು ಮುಟ್ಕೊಂಡು ಹೇಳ್ತೀನಿ ಹೆಣ್ಣು ಮಕ್ಕಳು ಎಲ್ಲದ್ರಲ್ಲೂ ಫಸ್ಟ್ ಓದೋದ್ರಲ್ಲೂ ಫಸ್ಟ್ ಅಂತ ಹೇಳ್ತಿರಲ್ಲ ಅದಕ್ಕೆಲ್ಲ ನಮ್ಮ ಅಪ್ಪ ಕಾರಣ ಅಲೋ ಅಲೋ ನಾವ್ ಹೆಣ್ಮಕ್ಳು ಕಷ್ಟಪಟ್ಟು ಓದಿ ಪಾಸ್ ಆಗಿರೋದು ಅದೇ ಅದೇ ಏನ್ ಮಾಡಿದ್ರು ನಮ್ಮಅಪ್ಪ ಏನ್ ಮಾಡ್ದ ಗೊತ್ತಾ ನಾವ್ ಓದ್ಬೇಕಾದ್ರೆ ಲೋಪರ್ ನನ್ ಮಗ ನಮ್ಮಅಪ್ಪ ನೋಡ್ಬೇಕು ನಮ್ಮ ಅಪ್ಪನ್ಗೆ ಯಾಕೆ ಅಂದ್ರೆ ಮೇಗ್ಲ ಇಟ್ಬಿಟ್ಟು ಓದ್ತಾ ಕೂತಿರೋನು ಬಂದ್ಬಿಟ್ಟು ಅಲ್ಲ ಆ ದಿವ್ಯ ನೋಡ್ಲೆ ಚೆನ್ನಾಗ್ ಓದ್ತಾವಳೆ ಆ ದಿವ್ಯ ನೋಡ್ಲೆ ಚೆನ್ನಾಗ್ ಓದ್ತಾವಳೆ ಅಂತ ನಾನು ಆ ದಿವ್ಯ ನೋಡ್ತಾ ಕೂತ್ಕಂಡೆ ದಿವ್ಯ ಪಾಸ್ ಆದ್ಲು ನಾ ಫೇಲ್ ಆಗೋದೆ ಯಾರ ತಪ್ಪು ನಮ್ಮಅಪ್ಪಂದ ತಾನೇ ತಪ್ಪು ನಿಮ್ಮಅಪ್ಪಂದ ತಪ್ಪು ನಮ್ಮಅಪ್ಪಂದ ತಪ್ಪು ಕಾಣ ಅದ್ರ ಬದ್ಲು ದಿವ್ಯ ನೋಡೋ ಬದ್ಲು ವಿದ್ಯೆ ನೋಡ್ಲ ಅಂದಿದ್ರಲ್ಲ ವಿದ್ಯೆ ಓದ್ಕೊಂಡ್ ತುಂಬ ಕೂತ್ಕಂತಿರ್ಲಿಲ್ವಾ ಹೌದು ಎಂತ ಅದ್ ಬಿಡಕ್ಕ ಇನ್ನೊಂದ್ ನೋಡ್ಬೇಕು ನೀವು ಹೆಣ್ಮಕ್ಳು ಹೆಣ್ಣು ಅಂತಂದ್ರೇನೆ ಅಂದ ಅಲ್ವಾ ದೇವರೇ ಸೃಷ್ಟಿ ಮಾಡಿದಾನೆ ಹೆಣ್ಣು ಅಂದ್ರೇನೆ ಅಂದ ಹೆಣ್ಣು ಅಂದ್ರೆ ಫ್ಲವರ್ ಹೆಣ್ಣು ಅಂದ್ರೇನೆ ಬ್ಯೂಟಿ ಹೆಣ್ಣು ಅಂದ್ರೇನೆ ಸೌಂದರ್ಯ ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಯ್ತಿರಿ ಆ ಬ್ಯೂಟಿ ಪಾರ್ಲರ್ಗೆ ಹೋಯ್ತಿರಿ ಮುಖ ತೊಳಿಸ್ಕತ್ತಿರಿ ಕಣ್ಣು ಬರಿಸ್ಕತ್ತಿರಿ ಉಪ್ಪು ಬರಿಸ್ಕತ್ತಿರಿ ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಯಾಕೆ ಫೋಟೋ ತಗತ್ತಿರಿ ಇವನು ವಾಟ್ ಇವನು ನಿಮ್ಗೆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ ಬ್ಯೂಟಿ ಪಾರ್ಲರ್ ಅವನ ಮೇಲೂ ನಂಬಿಕೆ ಇಲ್ಲ ಕೊನೆಗೆ ಕಟ್ಕೊಂಡಿರೋ ಗಂಡನ ಮೇಲೂ ನಂಬಿಕೆ ಇಲ್ಲ ನೋಡಿ ನಾವ್ ಒಂದ್ ಮಾತು ಹೇಳ್ತೀನಿ ಕೇಳಿ ಹೆಣ್ಣು ಮತ್ತೆ ಎಣ್ಣೆನ ಜಾಸ್ತಿ ಹಚ್ಕೊಳಕ್ ಹೋಗ್ಬಿಡಿ 7 ಗಂಟೆ ಆಯ್ತಿದಂಗೆ ಬಾ ಬಾ ಮನೆಗ್ ಬಾ ಅಂತ ಕರೆಯಕ್ ಶುರು ಮಾಡ್ಬಿಡ್ತವೆ ದಯವಿಟ್ಟು ಹೇಳ ಏನಪ್ಪ ಜನ ಅವರಂತೆ ಜೋಶಲ್ ಮಾತಾಡ್ತಾ ಇದೀಯಾ ಸಂಜೆ ಅದ್ರ ಮೇಲೆ ಒಬ್ಳೆ ಇರ್ತಾಳೆ ನಾನ್ ಮನೆಗ್ ಹೋಗ್ಬೇಕಲ್ಲ ಪರವಾಗಿಲ್ಲ ನಾನ್ ಎದೆ ತಟ್ಕೊಂಡು ಹೇಳ್ಕತ್ತೀನಿ ನನಗೆ ನನ್ನ ಹೆಂಡತಿ ಹೊಡಿತಾಳೆ ಇಲ್ಲ ಸುಮಾರು ಜನಕ್ಕೆ ಹೊಡಿತಾರ ಅವ್ರು ಹೇಳ್ಕೊಳಲ್ಲ ಹೇಳ್ಕೊತಾ ಇದೀನಿ ನೀನ್ ಬರೀ ಇವತ್ತು ಹೊಡಿತೀನಿ ಅಂತ ಹೇಳ್ತಾ ಇದೀಯ ಇವತ್ ಮನೆ ಬಾಗ್ಲು ತೆಗಿಯಲ್ಲ ಅನ್ನೋದ್ ಹೇಳ್ತಾನೆ ಇಲ್ಲ ನಾನ್ ಇನ್ನೊಂದ್ ಕೀ ಮಾಡಿಸಿ ಇಟ್ಕೊಂಡಿದ್ದೀನಿ ತೆಗಿಲಿಲ್ಲ ಅಂತಂದ್ರೆ ಪಕ್ಕದ ಮನೆಯವ್ರು ಕರೆದ್ಬಿಟ್ಟು ತೆಗಿಸ್ತೀನಿ ನಿಮ್ ಗಂಡ ನಮ್ ಮನೆಗೆ ಬಂದ್ಬಿಟ್ಟು ಒಂದ್ ದಯವಿಟ್ಟು ಬಾಗಿಲು ತೆಗಿರಿ ಅಂತ ಹೇಳ್ತಾರೆ ನಾವು ಹೆಣ್ಮಕ್ಳು ಬ್ಯೂಟಿಫುಲ್ ಆಗಕ್ಕೆ ಪಾರ್ಲರ್ಗೆ ಹೋಗ್ತೀವಿ ನೀವ್ ಯಾಕಪ್ಪ ಬಾರ್ಗ್ ಹೋಯ್ತೀರಾ ಆ ಏನಕ್ಕೆ ಇರು ಏನ ಕುಡಿಯಕ್ ಹೋಯ್ತೀವಿ ಅಂತ ಅವನು ನಿಮ್ ಅಪ್ಪಂದಿಲ್ವ ಇಲ್ಲಿ ನೋಡ್ರಿ ಅಣ್ಣ ನಿಮ್ ಮಗ ಕುಡಿಯಕ್ ಹೋಗಕತ್ತಾನಂತ ಬಾರ್ಗೆ ಬಾರ್ಗೆ ಯಾಕೆ ಹೋಯ್ತಿರಿ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಮೈಕೈ ನೋವು ಮಾಡ್ಕೊಂಡ್ ದುಡ್ದಿರ್ತೀವಿ ಒಂಚೂರು ಕಮ್ಮಿ ಮೈಕೈ ನೋವು ಆಗ್ಲಿ ಅಂದ್ಬಿಟ್ಟು ಒಂದ್ 90 ಕುಡಿತೀವಿ ತಪ್ಪ ಸರ್ ನಾವು ರಾತ್ರಿ ಹೊತ್ತು 90 ಹಾಕೊಳ್ಳೋ ಬದ್ಲು 90 ಅಕ್ಕ ಮನಿಕಂಡ್ರ ಸುಮ್ಮನೆ ಬಿಟ್ಬಿಡ್ತೀರಾ ಅಕ್ಕ ಅವ್ರಿಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯ ಸಮಾನತೆ ಇಲ್ಲ ಕಣಕ್ಕ ಅದಕ್ಕೆ ಹೇಳೋದು ಹೆಣ್ಣು ಗಂಡು ಇಬ್ರಿಗೂ ಸಮಾನತೆ ಇರ್ಬೇಕು ಏನಕ್ಕ ಏನ್ ಇವ್ರು ಅಷ್ಟೇ ಏನ್ ನೀವು 90 ಹಾಕೊಂಡ್ ಮಲಿಕೊಳ್ಳಲ್ಲ 90 ಹಾಕೊಂಡ್ ಮಲಗಿದ್ರು ಮಲ್ಗಲ್ಲ ಕುತ್ಕ ಲಾಕ್ ಡೌನ್ ಟೈಮ್ ಅಲ್ಲಿ ಮಾಸ್ಕ್ ಹಾಕೊಂಡು ಗಂಡ್ ಮಕ್ಳಿಗಿಂತ ದೊಡ್ಡ ಕ್ಯೂ ನ್ಯೂಸ್ ಅಲ್ಲಿ ತೋರಿಸಿತ್ತು ಹೆಣ್ಣು ಮಕ್ಕಳದೆ ಇವ್ರು 90 ಹಾಕಲ್ವಂತೆ ಇವ್ ಅಣ್ಣ ಕುಡಿಬೇಕಾದ್ರೆ ಬಿಯರ್ ರೇಟ್ 180 ರೂಪಾಯಿ ಇತ್ತು ಇವ್ರು ಕುಡಿಯಕ್ ಶುರು ಮಾಡಿದ್ರು 220 ರೂಪಾಯಿ ಕೂತೈತೆ ಬಾಯ್ ಬಡ್ಕ ಕೂತಿದೀವಿ ನಾವಿಲ್ಲಿ ಅಲ್ಲಪ್ಪ ಫ್ರೀ ಬಸ್ ಬಿಟ್ಟವ್ರೆ ಫ್ರೀ ಬಸ್ ಬಿಟ್ರು ಅಕ್ಕಿ ಫ್ರೀ ಕೊಟ್ರು ಒಂಚೂರು ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಟ್ರು ನಾವೇನ್ ಬಾಯ್ ಬಡ್ಕೊಂಡ್ ಸಾಯೋದಿಲ್ಲಿ ನೀನೇ ನಾಪಿಸ್ತಾ ಇದ್ಯಾ ಫ್ರೀ ಬಸ್ ಮಾಡೋರೆ ಅಂತ ಜಾಸ್ತಿ ಮಾತಾಡಿದ್ರೆ ಬಸ್ ಹತ್ಕೊ ಊರ್ಗ ಹೊಂಟೋಯ್ತೀನಿ ಇದೊಂದ್ ಕರ್ಮ ಕಣೆಯ ನಮ್ಗೀಗ ಇದೊಂದ್ ಕರ್ಮ ಹೆಂಡ್ತಿರು ಕೊಯ್ಯಂಗಿಲ್ಲ ಒಡೆಯಂಗಿಲ್ಲ ಧರ್ಮಸ್ಥಳ ಕೊಟ್ಟೈತಾರೆ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಕೊಟ್ಟೈತಾರೆ ಆಮೇಲೆ ನಾವ್ ಇಲ್ಲಿ ನ್ಯೂಸ್ ಹತ್ರ ನಿಂತ್ಕೊಂಡು ನನ್ನ ಹೆಂಡ್ತಿ ಫ್ರೀ ಬಸ್ ಕೊಟ್ಟಿರಿ ನನ್ನ ಹೆಂಡ್ತಿ ಕಾಣಿಸ್ತಾ ಇಲ್ಲ ಹುಡಿ ಕೊಡಿ ಅಂತ ಬಾಯ್ ಬಡ್ಕೊಂಬೇಕು ನಾವು ಇದಾವಣೆ ಬರ ಸರ್ ಅದಕ್ಕಿಂತ ಇನ್ನೊಂದು ದೊಡ್ಡ ಕರ್ಮ ನಮ್ದು ಏನಪ್ಪ ಏನಿಲ್ಲ ಇವತ್ ನನ್ನ ತಿಥಿ ಡೇ ಹೋಗಿ ಪಾಯ್ಸ ಮಾಡೋಗು
ಅದು ವೆಡ್ಡಿಂಗ್ ಡೇ, ತಿತ್ತಿಡೆ ಅನ್ಬಾರ್ದು. ಯಾಕೆ ಇನ್ನೇನ್ ಅನ್ಬೇಕು? ತಿತ್ತಿಡೆ ಅಲ್ಲಪ್ಪ, ಒಳ್ಳೆ ದಿನ, ಶುಭ ಕಾರ್ಯ, ಶುಭ ವೇಳೆ ಅಂತ ಎಲ್ಲ ಹೇಳ್ಬೇಕು. ಏನ್ ಬೇಕು ಇವಾಗ ನಿನ್ಗೆ? ಪಾಯ್ಸ ಮಾಡು, ಪಾಯ್ಸದ ಜೊತೆ ವಡೆನೂ ಮಾಡ್ತೀನಿ. ಹಂಗಾದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಬರಕ್ ಹೇಳ್ಬಿಡು. ಯಾಕೋ ತಿತ್ತಿ ವಡೆ ತಿನ್ನಕ್ ಹಾಗೆ ಹೇಳ್ಬೇಕಲ್ಲ. ಕುದ್ಕ ಆಯ್ತು ಬಿಡು, ಇಷ್ಟ ಮರ್ಯಾದೆ ತೆಗ್ದಿದ್ಯಲ್ಲ, ಒಳ್ಳೆ ಭವಿಷ್ಯ ಇದೆ ನಿನಗೆ. ಏನೋ ನನ್ನ ಹೆಂಡತಿ ಬೈದು ಕಳಿಸ್ಬಿಟ್ಟೆ, ಸಂತೋಷ ಆಯ್ತಾ? ಆಹಾ, ನಮ್ ಮನೆ ಜಗಳ ಅಂದ್ರೆ ಅಕ್ಕ ನೋಡ್ ಕೈ ತಟ್ಕ ನೋಡ್ತಾಳೆ. ಈಗ ಮನೆಗೆ ಹೋಗ್ಬೇಕು ನಾನು. ಈಗ ಒಂದು ಒಳ್ಳೆ ವಿಚಾರ ಹೇಳ್ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಬೂಟ್ ಬುಟ್ಟ ನೋಡಿತಾಳೆ. ನೋಡಪ್ಪ, ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ, ಇದು ಗಂಡ ಹೆಂಡತಿ ಜಗಳ, ಹುಣ್ಣು ಮಲ್ಗ ತನಕ ಅಂತ ದೊಡ್ಡವರೇ ಹೇಳಿದ್ದಾರೆ. ಯಾವಾಗ್ಲೂ ಗಂಡ ಹೆಂಡತಿ ಇದೇ ತರ ಖುಷಿ ಖುಷಿಯಾಗಿ ಇರ್ಬೇಕು ಜೀವನ ಅಂತಂದ್ಮೇಲೆ. ಗಂಡ ಹೆಂಡತಿ ಅನ್ನೋದು ಒಂಥರ ಜೀವನದ ಬಂಡಿ ಸಾಕ್ಬೇಕು ಅಂದ್ರೆ ಎರಡು ಎತ್ತಿದ್ದಂಗೆ, ಎರಡೆತ್ತಲ್ಲಿ ಒಂದೆತ್ತು ಆದಿ ತಪ್ಪಿದ್ರು ಜೀವನ ಬಂಡಿ ಮುರಿದೋಗ್ಬಿಡುತ್ತೆ. ಯಾವಾಗ್ಲೂ ನಿಮ್ ಗಂಡ ಗಂಡನ ಜೊತೆ ಇದೇ ತರ ಕಿತ್ತಾಡ್ಕೊಂಡು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದಲ್ಲಿ ಬೇಕಂತ ಅತ್ಯುತ್ತಮವಾಗಿ ಮ್ಯೂಸಿಕ್ ಮಾಡಿದ ಏಕೈಕ ವ್ಯಕ್ತಿ ನನಗೆ ಇದು ಉದಯ ಟಿವಿ ನೆನಪಾಯ್ತೈತೆ. ಇದು ಉದಯವರ್ತಿಗಳು, ಎಂಟೂರಿಗೆ ಬರ್ತಿದ್ದೀವಿ ನೋಡಿ. ನಿಂದೇನೋ ಪ್ರಾಬ್ಲಮ್? ವಯಸ್ಸಿಗೆ ಮೀರಿದ್ ಮಾತಾಡ್ತಿರಲ್ಲ ನಿಮ್ ಕಡೆ ಎಲ್ಲ. ಹಿಂಗೆ ಸ, ನೀವು ಹುಡುಗರಾಗಿದ್ದಂಗೆ ಇಲ್ಲ, ಹಂಗ ಆಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಮದ್ವೆ ಮಾಡಿತ್ತು. ಕಾಮಿಡಿ ಇಷ್ಟ ಆಯ್ತಾ? ಇಷ್ಟೋ ಮಠ ನಕ್ಕು 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 ಕಾಮಿಡಿ ಇಷ್ಟ ಆಯ್ತ ಅಂದ್ರೆ ಅವ್ರೆಲ್ಲ ಕಾಮಿಡಿ ಮಾಡಿದ್ರು, ಬಂದು ಜಗಳ ಆಡಿದ್ರು ಅಂತ. ಅವರು ಜಗಪ್ಪ ಸುಷ್ಮಿತಾಗ ಇನ್ನೊಂದು ಜೋರು ಚಪ್ಪಾಳೆ ಕೊಡಿ. ಮತ್ತೊಂದ್ಸಾರಿ ಬರ್ತಾರೆ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಈಗ ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಇವಾಗ ನೋಡಿ. ಮದ್ವೆ ಆದ್ರೂ ನಿಮ್ ಮೀಟ್ ಮಾಡ್ಬೇಕು, ಡೇಟ್ ಮಾಡ್ಬೇಕು, ನಿಮ್ಮ ನಿಮ್ ಬಾಧೆ ನಿಮ್ಗೆ. ಈಗ ಭವ್ಯ ಗೌಡರನ್ನ ವೇದಿಕೆ ಮೇಲೆ ಕರಿತೀನಿ. ವೇದಿಕೆ ಮೇಲೆ ಇದ್ದಾರೆ, ಒಂದ್ ಜೋರು ಚಪ್ಪಾಳೆ ಕೊಡಿ. ಗೀತಾ ಧಾರವಾಹಿ ಎಷ್ಟು ಜನ ನೋಡಿದಿರಿ ಕೈ ಹತ್ರ ಪೋ ಅವ್ರ ಎದುರುಗಡೆ? ಭವ್ಯ ಗೌಡ್ರೆ, ಇಲ್ಲಿರೋರು ಎಲ್ಲರೂ ನೋಡಿದಾರೆ ನೋಡಿ. ಇಲ್ಲಿ ಗಂಡು ಮಕ್ಳು ಇದಾರೆ, ಅವ್ರನ್ನು ಮನ್ಸಲ್ಲಿ ಇಟ್ಕೊಂಡು ಮಾತಾಡಿ. ಅಲ್ಲಿ ಹೆಣ್ಮಕ್ಳು ಇದಾರೆ, ಮಾತಾಡಿ. ಎಲ್ರಿಗೂ ನಮಸ್ಕಾರ. ಶಮನೆ ಮಾಡಿ, ನಿಮ್ ವಾಯ್ಸ್ ಎಲ್ಲ ಹೇಗಿರ್ಬೇಕು ಹೇಳಿ, ಫುಲ್ ಜೋಶ್ ಅಲ್ಲಿ ಇರ್ಬೇಕು. ಅವಾಗ ಮೈಕ್ ಹತ್ರ ಹೋಗ್ಬೇಕು. ಅವಾಗ ನಾನ್ ಜೋರಾಗೆ ಮಾತಾಡ್ತಾ ಇದ್ದೀನಿ. ಎಲ್ರು ಹೇಗಿದ್ದೀರಾ? ವಾಯ್ಸ್ ಕೇಳಿಸ್ತಿಲ್ಲಪ್ಪ ನಂಗೆ. ಎಲ್ರು ಆರಾಮಾ? ಎಲ್ರು ಚೆನ್ನಾಗಿದ್ದೀರಾ? ನಾನ್ ಹೆಂಗಿದ್ದೀನಿ ಅಂತ ಕೇಳಲೇ ಇಲ್ಲ. ನೀ ಕೇಳಕ್ ಮುಂಚೆ ಅಲ್ಲಿ ಸಕತ್ತಾಗಿದ್ದೀರಾ ಅಂತವ್ನೆ ಅಣ್ಣ. ಏಯ್, ಇವ್ರದ್ರ ಫಸ್ಟ್ ಮೈಕ್ ಇಸ್ಕೊಳ್ರು. ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಗುಣಧರ ನಂದಿ ಸ್ವಾಮೀಜಿ ಒಂದು ಇವೆಂಟ್ ಬಂದಿದೆ ಲಾಸ್ಟ್ ಟೈಮ್ ಕೂಡ, ನಾನು ಹುಬ್ಬಳ್ಳಿಗೆ ಬಂದಿದೆ. ಈ ಸಲ ನಾನು ಶಮನೆವಾಡಿಗೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ ಅಂತ ಹೇಳ್ಬೋದು, ಯಾಕಂದ್ರೆ 33ನೇ ವರ್ಷದ ದೀಕ್ಷಾ ಜಯಂತಿಗೆ ನನ್ನ ಕರ್ಸಿದ್ದೀರಾ. ನಿಜವಾಗ್ಲೂ ಯಾವ್ದೋ ಜನ್ಮದ ಪುಣ್ಯ ಇರ್ಬೇಕು ನನ್ಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಗೀತಾ ಸೀರಿಯಲ್ ಮೇಲೆ ಇಟ್ಟಿರೋ ಪ್ರೀತಿ ನಿಜವಾಗ್ಲೂ ನಾವು ಹೂವೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಇವಾಗ್ಲೂ ಕೂಡ ಎಲ್ಲಾದ್ರೂ ಹೋದ್ರೆ ನಮ್ಮ ಮನೆ ಮಗಳು ಅಂತ ಗುರುತಿಸ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದು ಹೆಣ್ಮಕ್ಳಿಗೆ ಜಾಸ್ತಿ ಅಪ್ಪ, ನನ್ ಸೀರಿಯಲ್ ನೋಡೋದು ಬರೀ ಹೆಣ್ಮಕ್ಳೇ ಜಾಸ್ತಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸುಷ್ಮಿತ ಅವ್ರೆ, ಬನ್ನಿಲಿ ಬರೀಲಿ. ಇಷ್ಟು ಹೇಳಕ್ ಅಷ್ಟು ದೂರಿಂದ ಕರೆಸ್ಬೇಕಿತ್ತ ನಾವು? ಅಕ್ಕ ಹೌದಲ್ಲ ಸರ್. ಅಲ್ಲ ಅಕ್ಕ, ನೀವು ಸೀರಿಯಲ್ ಬಿಟ್ಟು ಬಂದು ಕಾರ್ಯಕ್ರಮಕ್ಕೆ ಕೂತ್ಕೋಬೇಕಾಗತ್ತೆ ಅಂತ ಸೀರಿಯಲ್ ಅವ್ರನ್ನೇ ಕರ್ಕೊ ಬಂದಿದ್ದೀವಿ. ಇಷ್ಟೇನ ಅಕ್ಕ ಜೋಶು? ಅಕ್ಕ ಇವ್ರು ಬರೀ ಅಳಿಸ್ತಾ ಇರಲ್ಲ ಅಕ್ಕ, ನಗ್ಸ್ತಾರೆ ಕುಣಕ್ ಕಣಕ. ಜೋರ ಚಪ್ಪಾಳೆ ಬರ್ಲಿ ಅಕ್ಕ, ಇನ್ನು ಜೋರಾಗೆ. ಏನ್ ಗೊತ್ತಾ, ಆಕ್ಚುಲಿ ಪಾಪ ಅವ್ರಿಗೆ ಹುಷಾರಿಲ್ಲ, ಮೂಗ್ ಕಟ್ಬಿಟ್ಟಿದೆ ಪಾಪ. ಎಲ್ಲ ಹೋಗಿದ್ರು, ಅಲ್ಲಿಂದ ಬರೋ ಹೊತ್ತಿಗೆ ಹೊಸಿಗೆ ಹುಷಾರ್ ತಪ್ಪಿತ್ತು. ಸುಷ್ಮಿತಾ ಅವರು ಆದ್ರೂ ನಿಮ್ಮನ್ನ ನೋಡೋದಕ್ಕೆ ಬಂದಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾ? ಹಾ ಹೇಳಿ. ಅವ್ರನ್ನ ಡಿಸೈಡ್ ಮಾಡ್ರಿ ಇಲ್ಲಿ ಬಂದ್ಮೇಲೆ. ಏನಂತ?
ನಾನೇನಾದ್ರೂ ಮದ್ವೆ ಆದ್ರೆ, ಅವ್ರೇನಾದ್ರೂ ಮದ್ವೆ ಆದ್ರೆ ಬೆಳಗಾಂ ಜಿಲ್ಲೆಯವ್ರನ್ನೇ ಆಗೋದು. ಅದ್ರಲ್ಲೂ ಶಮನೇವಾಡಿ ಗ್ರಾಮದಲ್ಲಿ ಯಾರು ಒಳ್ಳೆಯವರು ಇದ್ದಾರೆ ಅವ್ರನ್ನ ಹಾಕ್ತೀನಿ ಅಂತ ಹೇಳ್ತಾರೆ. ಅಲ್ಲ, ನಿಂಗೆ ಯಾರು ಹೆಣ್ಣು ಕೊಟ್ಟರು ಅಂತ? ನಾನು ಯಾರಿಗೆ? ನಿಂಗೆ ಯಾರು ಹೆಣ್ಣು ಕೊಟ್ಟರು? ನನಗಲ್ಲಪ್ಪ, ಅವ್ರಿಗೆ. ಅವ್ರಿಗೆ ಅಲ್ಲ, ನೋಡಿ ಯೋಚನೆ ಮಾಡಿ ನೋಡಿ, ಯಾರು ಯೋಚನೆ ಮಾಡಕ್ಬೇಡ ಬಗ್ಗೆ, ನೋಡಿ ಯೋಚನೆ ಮಾಡಿ ಅಂತೆ. ಅಲ್ಲಿ ಇವಣ್ಣ ಒಳ್ಳೆಯವ್ರ ಇಲ್ಲ? ಕ್ವಾಲಿಟೀಸ್ ಕೇಳ್ತೀನಿ, ಕ್ವಾಲಿಟೀಸ್ ಕೇಳ್ತೀನಿ ನಾನು. ಕೇಳಿ, ಇದು ಡೈಲಿ ನನಗೆ ಮಿನಿಮಮ್ ಇರ್ಬೇಕದು. ಆಮೇಲೆ ಏನು ಇಲ್ಲ ಅಂದ್ರೆ ಕೊಡೋ, ನಾವು ಹೆಣ್ಣು ಕೊಡಲ್ಲ. ಮಿನಿಮಮ್ ಎಷ್ಟು ಪ್ಯಾಕೆಟ್ ಗುಟ್ಕಾ ಹಾಕ್ತೀಯ ಅದೇಳು? ಗುಟ್ಕಾ ಗುಟ್ಕಾ ವಿಮಲ್ 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 ಎಷ್ಟು ಹಾಕ್ತಿ? ಕೇಸರಿ ರಂಗು ಹಾಕಲ್ವಾ? ಹಂಗಾರೆ ನಮ್ಮ ಹೆಣ್ಣು ಕೊಡಲ್ಲ. ಮಿನಿಮಮ್ ಕ್ವಾಲಿಟೀಸ್ ಒಂದು 10-15 ಗುಟ್ಕಾ ಹಾಕ್ಬೇಕು. ಸಂಜೆ ಜಗಪ್ಪ ಹೇಳ್ದಂಗೆ ಅಲ್ಲಿ ಇಲ್ಲಿ ಹೋಗಿ ಬರ್ಬೇಕು. ಆ ತರದೆಲ್ಲ ಇದ್ರೆ ಹೆಣ್ಣು ಕೊಡ್ತೀವಿ. ಅಣ್ಣ ನಿಮಗೆ ಹುಡುಗಿ ಓಕೆನ? ಹುಡುಗಿ ಅಂದ್ರೆ ನಾನಲ್ಲ ಇವರು ಅಂದ್ರೆ ಒಪ್ಕೊಂಡ್ಬಿಟ್ರಲ್ಲ ಆಂಟಿ ಅಂತ. ಅವ್ರ ಅಣ್ಣ ಅವ್ ಅಣ್ಣನ್ಗ್ ಓಕೆ, ಆದ್ರೆ ಅವ್ರ ಹೆಂಡತಿಗ್ ಓಕೆ ಆಗಿಲ್ಲ ಇನ್ನ. ಹೌದಾ? ಅವ್ರ ಹೆಂಡತಿ ಒಪ್ಪಿದ್ರು ಅವ್ರ ಮಕ್ಕಳು ಮಾತ್ರ ಒಪ್ಪದೇ ಇಲ್ಲ. ಸುಷ್ಮಿತಾ, ಇಷ್ಟೊಂದು ಪಾಲಿಟಿಕ್ಸ್ ಮಾಡ್ಬಾರ್ದು ನೀವು. ಯಾಕೆ ಸರ್? ಬರೀ ಇಲ್ಲೇ ಕೇಳ್ಬಿಟ್ರೆ ಅವ್ರೇ ನನ್ನೇ ಮಾಡೋರು, ಹುಡುಗರಲ್ವ ಅವರು? ಅಯ್ಯಯ್ಯೋ, ಇಲ್ಲಿದ್ದೀರೇನ್ರೊ ಪಾಪ, ಇವ್ರನ್ನೆಲ್ಲ ನೋಡ್ಬಿಟ್ಟು ಆ ಕಡೆ ಇರೋದೆ ಮರ್ತ್ಕೊಂಡ್ಬಿಟ್ಟೆ ಕಣ್ರೊ. ಹುಡುಗಿ ಓಕೆನಾ? ಓಕೆನಾ? ನೀನ್ ಒಬ್ಬಂಗ್ ಓಕೆ ಆಗ ಸಾಕ? ಯಾಕೆ ಅವ್ರು ಓಕೆ ಆಗದ್ ಬೇಡ್ವಾ? ಆ ನಿನ್ಗೆ ಕುಡಿಯೋ ಅಭ್ಯಾಸ ಇದ್ಯಾ? ಊನಾ ಬೇಡ ನೀನು, ಇಲ್ಲ ಅಂತ ಸುಮ್ಕೆನಾದ್ರು ಹೇಳೋದಲ್ವಾ? ಏನಪ್ಪ ದಾರಿ ತೋರಿಸ್ತಾವ್ರೆ ಅಣ್ಣ? ಯಾಕೋ ಆ ಹುಡುಗನ್ ಬಿಟ್ಟಿತ್ತ ಬರಕ್ಕೆ ಬಿಡಲ್ವಲ್ಲ ಈ ಹುಡುಗರು. ನೀವು ಎಲೆಕ್ಷನ್ಗೆನಾರ ನಿಂತಿದ್ದೀರಾ? ನೀವು ಕಾಲೇಜಲ್ಲಿ ಓದಿದ್ದೀರಾ? ಅವ್ರನ್ನ ಮಾತಾಡಕ್ ಬಿಡಿ, ಹುಡುಗ ಗಂಡು ಮಾತಾಡ್ಲಿ. ಮೈಕ್ ಕೊಡ್ಬೇಕಾ? ಓ ಮೈಕ್ ಕೊಟ್ರೆ ಆಮೇಲೆ ತಗೊಳ್ಳಿ. ಓಕೆ, ಇಲ್ಲಿ ಬಹಳ ಜನ ಸೇರಿದ್ದೀರಾ, ಸೀರಿಯಲ್ ಎಲ್ಲ ಬಿಟ್ಟು ಸೀರಿಯಲ್ ಹೀರೋಯಿನ್ ನೋಡಕ್ಕೆ ಅಂತಾನೆ ಬಂದಿದ್ದೀರಾ ಬಹಳ ಜನ. ಏನಂತೀರಿ ನಮ್ಮ ಹುಡುಗಿ? ಗೀತಾ ಸೀರಿಯಲ್ ನೋಡ್ತೀರಾ ಅಲ್ವಾ? ಗಿಚ್ಚಿಗಿಲಿಗಿಲಿ ನೋಡ್ತೀಯ, ಗೊತ್ತಾಯ್ತು. ಆ ಬಹಳ ಖುಷಿ ಆಯ್ತು. ಆ ಗೀತಾ ಸೀರಿಯಲ್ ನೋಡ್ತೀರಾ ಅಲ್ವಾ? ಇಷ್ಟ ಆಯ್ತಲ್ವಾ? ಒಂದ್ಸತಿ ಜೈಕರ್ ಹಾಕ್ಬೇಡ. ಗೀತಾ ಸೀರಿಯಲ್ ಗರ್ಲ್, ಗೀತಾ ಸೀರಿಯಲ್ ಗರ್ಲ್ ಇಲ್ಲನಾ? ಲೋ ಜೈಕರ್ ನಿಮ್ಮೂರಲ್ಲಿ ಇಲ್ಲ ಅನ್ನೋದಕ್ಕೆಲ್ಲ ಇಲ್ಲ ಬೆಲ್ಲ ಅನ್ಕೊಂಡು ಕಳ್ಳ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ. ಈ ವಯಸ್ಸಿಗೆ ಇನ್ನೇನು ಇರುತ್ತೆ? ಏನೂ ಇರಲ್ಲ, ಗಾಬರಿ ಆಗ್ಬೇಡ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಓಕೆ, ಇದೀಗ ಮತ್ತೊಂದು ಹಾಸ್ಯದೊಂದಿಗೆ ರಂಜಿಸಲು ವೇದಿಕೆ ಮೇಲೆ ಏನಾದ್ರು ಹೇಳ್ಬೇಕಾ ಸುಷ್ಮಿತಾ ಅವರ? ಡ್ಯಾನ್ಸು ಡ್ಯಾನ್ಸು ಡ್ಯಾನ್ಸ್ ಒಂದು ಬ್ರೇಕ್ ಅಂತೆ, ಅವ್ರು ರೆಡಿ ಆಗ್ಬೇಕಂತೆ, ಸ್ಟೆಪ್ ಕಂಪೋಸಿಷನ್ ಮಾಡ್ಕೋಬೇಕಂತ ಮನ್ಸಲ್ಲಿ. ಹಾ, ಕೋರಿಯೋಗ್ರಫಿ ಎಲ್ಲ ಮಾಡ್ಕೋತಾರೆ, ಯಾಕಂದ್ರೆ ಇಷ್ಟೊತ್ತು ಡ್ಯಾನ್ಸ್ ಮಾಡ್ತೀನಿ ಅಂತಾನೆ ಕೂತಿದ್ರು. ಅದ್ ಯಾವಾಗ ನಿಮ್ಮನ್ನ ನೋಡಿದ್ರು ಚೆನ್ನಾಗಿ ಡ್ಯಾನ್ಸ್ ಮಾಡೋಣ, ಒಳ್ಳೊಳ್ಳೆ ಸಾಂಗ್ ಸೆಲೆಕ್ಟ್ ಮಾಡೋಣ ಅಂತ ನಮ್ಮ ಹುಡುಗಿಗೆ ಅನ್ಸಿದೆ. ಓಕೆ, ಏನೋಪ್ಪ ನಿಮ್ಮ. ಇದಾದ್ಮೇಲೆ ಸುಷ್ಮಿತಾ ಅವ್ರು ಡ್ಯಾನ್ಸ್ ಆಗುತ್ತೆ, ಮತ್ತೆ ನಮ್ಮ ಮೇಡಮ್ ಅವ್ರು ಒಂದೊಂದು ಸಾಂಗ್ ಹಾಡ್ತಾರೆ. ಅದಾದ್ಮೇಲೆ ಮತ್ತೆ ಸುಷ್ಮಿತಾ ನಿಮ್ಗೆ ಹೇಳದ್ನ ಅವ್ರು ಹೌದು ಜಗಪ್ಪ ಹಿಡ್ಕೊಂಡು ನಡೀತಾರೆ ಸೈಡ್. ಬರೀ ಮುಂದೆ ಇರೋರ್ನಷ್ಟೇ ಮಾತಾಡಿಸ್ತಾ ಇದೀವಿ ಅಂತ ಬೇಸರ ಮಾಡ್ಕೋಬೇಡಿ. ಹಿಂದೆ ಇರೋರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ವಸತಿ ಹಾಯ್ ಮಾಡಿ. ಇರ್ಲಿ ಕಣ, ಸ್ಕೂಲ್ಗೆ ಹೋಗಿದ್ರ ಇವತ್ತು? ಹೋಗಿಲ್ಲ. ನಾಳೆ ಹೋಯ್ತೀರಾ? ನಿನ್ಗೆಲ್ಲ ಒಳ್ಳೆ ಭವಿಷ್ಯ ಇದೆ. ಹಲೋ ಹಲೋ ಹಲೋ
ಜಗರೆಡ್ಡಿ. ಕಾರ್ತಿ ಎಲ್ಲಿದ್ಯಾ? ಓಕೆ ರೆಡಿ. Four. Three. Saddam Rocky Pie. Rock, rock, rocky. Saddam Rocky Pie. Saddam Rocky Pie. Rock, rock, rocky. Saddam Rocky Pie. ಭೂಮಿಯಾಗ ಬೆಳೆ ಐತಿ, ಆಕಾಶದಾಗ ಮೋಡ ಐತಿ, ಊರಾಗ ಪೊಗರ ಐತಿ, ನನ್ ಕೈ ಕಡಿತೈತಿ. ನಿಂಗ್ ಹೊಡೆದು ಹೊಡೆದು ಸಾಕ್ ಸಾಕ ಹೋಯ್ತಲ್ಲ. ಹೂರಿ ಬಂದ್ ಯಾಮಸ್ತಿದ್ಯ ನನ್ನ? ಅಲ್ರಿ ಬಿಡ್ತೀನಿ, ನಾನು ಸುಸ್ತಾಗಿದೆ ಅವಳಿಗೆ ಅಂತ ನೋಡಿ ಹಾಕೊಂಡು ಗುಮ್ಮತ್ ತಾನೇ ತಾನೇ. ಏನೋ ಇದು ಸ್ಟೇಷನ್. ಯಾರು ನಾನು? ಪಿಸಿ. ನೀನ್ ಯಾರು? ಕಳ್ಳ. ಮುಚ್ಕೊಂಡ್ ಸ್ಟೇಷನ್ ಕಾಯಿ. ನಾನ ನಂಗ್ ನಿದ್ದೆ ಬರ್ತದೆ ಕಣ, ಮನಿಕತ್ತೀನಿ. ಬನ್ನಿ ಮಲಿಕಳನ. ಏನ ಅಲ್ಲ, ನೀವ್ ಇಲ್ಲಿ ಮಲಿಕಳಿ, ನಾ ಇಲ್ಲಿ ಮಲಿಕತ್ತೀನಿ. ಕಳ್ಳ ನೀನು, ಸ್ಟೇಷನ್ ಕಾಯ್ಬೇಕಷ್ಟ ನಿನ್ ಕೆಲ್ಸ. ಆಯ್ತ್ರಿ, ನಿದ್ದೆ ಗಿದ್ದೆ ಮಾಡ್ಬಿಡ್ಬೇಡ. ಇದು ಸ್ಟೇಷನ್ ಫೋನ್ ಬಂದ್ರೆ ನನ್ನ ಎಬ್ಬಿಸ್ಬಿಡಪ್ಪ. ಆಯ್ತು. ಏಳುವರೆಗೆ ತುಟಿ. ಹಲೋ ಹಲೋ, ರಾಂಗ್ ನಂಬರ್. ತುಟಿ ಒಳಗತ್ತೆ ಏನು ಮಾಡೋಣ. ಹಲೋ ಹಲೋ, ರಾಂಗ್ ನಂಬರ್. ಮಾತಾಡಕ್ಕಿಂತ ಮುಂಚೆನೆ ರಾಂಗ್ ನಂಬರ್ ಅಂತೇನು? ನಾಯಿ ಮಾತಾಡ್ದ? ಮಾತಾಡ್ದೆ. ರಾಂಗ್ ನಂಬರ್. ಹಾಳು ಎಣ್ಣೆ ಚಟ ಬಿಡ. ಹಲೋ ಏ ನಾಯಿ, ಯಾವನ ಮಾತಾಡ್ತಾ ಇರೋನು? ಏ ನಾ ಕಳ್ಳ ಕಣ, ನೀ ಯಾವನ? ಏ ನಾನ್ ಎಸ್ಐ ಕಣ. ನೀ ಎಸ್ಐ ಆದ್ರೆ ನಂಗೇನು? ಏ ಪಿಸಿ ಏನ ಮಾಡ್ತಾಳೆ ಅವಳು? ನಾನು ಮಲ್ಕಂಡ್ ದಿವಸ ಅಲ್ಲ, ಅವಳು ಅಲ್ಲಿ, ನಾನು ಇಲ್ಲಿ ಮಲ್ಕಂಡ್ ದಿವಸ. ಫೋನ್ ಕೊಡು, ಫೋನ್ ಕೊಡು. ಆನೆ ಬಂದದೆ ಎಲ್ಲಿ? ಅಯ್ಯೋ ಕಬ್ಬಿನ ಗದ್ದೆ ನುಗ್ಗಿಹಚ್ಚ. ಎಲ್ಲಪ್ಪ? ಅಯ್ಯೋ ಜನ ಕೂತರ್ ಮೊದ್ದೆ ಬತ್ತೈತ. ಎಲ್ಲ ಅಯ್ಯೋ ಕಬ್ಬಿನ ಗದ್ದೆ ಪುಡಿ ಮಾಡ್ತಾ ಇತ್ತ. ಎಲ್ಲಪ್ಪ? ನಮ್ಮನೆ ಟಿವಿ ಲಿ ಸ. ನಾಯಿ ನನ್ ಮಗನೇ, ಅವಳ ಕೈ ಫೋನ್ ಕೊಡು. ಒಂದ್ ನಿಮಿಷ ಸ. ಪಿ ಸಿ ಮೇಡಮ್, ಯಾರ ಫೋನ್ ಮಾಡಿ ನಿಮ್ ಫೋನ್ ಕೊಡಿ ಅಂದ್ರೆ ಏನ್ ಮಾಡೋಣ? ರಾದ್ರ ವಂಶ ನಮ್ದು, ಏನು ಕಿತ್ಕೊಳಕ್ ಆಗಲ್ಲ, ಎತ್ತು ಬಿಡ್ತೀನಿ. ಹಂಗಾರ ಬಿಡಿ ಮತ್ತೆ. ಇದಾ ಸರ ಅವ್ರದ್ದು ರಾದ್ರ ವಂಶ ಅಂತ, ಏನು ಕಿತ್ಕೊಳಕ್ ಆಗಲ್ಲ ಅಂತ ಎತ್ತು ಬಿಡ್ತಾರೆ ಎತ್ತೆ ಅಂತ. ಫೋನ್ ಕೊಡ ಮೇಡಮ್. ರೇ ಯಾರ ಯಾರ ಎಸ್ ಎ ಅಂತ ನೋಡಿ ತಗೊಳ್ಳಿ. ಏನಮ್ಮ ಅಲ್ಲಿ ಕ್ರಿಮಿನಲ್ ಪ್ಯಾಂಟ್ ಒದ್ದೆ ಮಾಡುವಂತಂದ್ರೆ ಬೆಂಚ್ ಮೇಲೆ ಮನ್ಕೊಂಡು ನಿದ್ದೆ ಮಾಡ್ತಾ ಇದೀಯಾ? ಸರ್ ಇಲ್ಲ ಸರ್, ಬೆಂಡೆತ್ತೈದ್ಯೋ ಒಂದ್ ಕ್ವಾರ್ಟರ್ ಗುಂಡ್ ಎತ್ತ ಇದೆಯೋ, ನಾನು ಬರೋ ಅಷ್ಟ್ರಲ್ಲಿ ಅವನ್ನೆಲ್ಲ ಬಾಯ್ ಬಿಟ್ಟಿರ್ಬೇಕು. ನಮ್ಮ ಸಾಹೇಬ್ರಿಗೆ ನನ್ ಮೇಲೆ ಹಾಕುಬಿಟ್ಟಲ್ಲ, ನಮ್ಮ ಸಾಹೇಬ್ರಿ ಎಂತವ್ರು ಗೊತ್ತೇನೋ? ಎಂತವ್ರು? ಒಂದು ಇರುವೆನ ತುಳಿದು ಸಾಯಿಸಿದ್ರು. ಪಕ್ಕದಲ್ಲಿರೋ ಇರುವೆ ಗೊತ್ತಾಗಲ್ಲ ಕಣೋ, ಹಂಗ ಸಾಯಿಸ್ತಾರೆ ಗೊತ್ತಾ? ಪಕ್ಕದಲ್ಲಿರೋ ಇರುವೆ ಗೊತ್ತಾದ್ರೂ ಅದು ಏನ್ ಕಿತ್ಕೊಳತ್ತೆ ಅಂತ ಬೇಕಲ್ಲ ಮೇಡಮ್. ಕೌಂಟ್ರು 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 ಕೊಟ್ರೆ ಎಷ್ಟು ಕೌಂಟ್ರು ಮಾಡ್ಬಿಡ್ತೀನಿ ನಮ್ಮ ಸಾಹೇಬ್ರು. ಮೂಲೆ ಮನ್ಸಿರ್ಕಲ್ಲ, ಮುಚ್ಕೊಂಡಿರ್ಬೇಕು. ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ, ಕಾಣಿಸ್ತಾರ ನಾಲ್ಕನೇ ಸಿಂಹ ನ್ಯಾಯ. ಸಗಣಿ 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 ಅಲ್ಲ, ಎಸ್ ಡಾಟ್ ಅಗ್ನಿ. ಡಾಟ್ ಕಾಣ್ತಾ ಇಲ್ಲ, ಹೊಡೆದು ಬಿಟ್ರ ತಪ್ಕಂದ್ರೆ ಕುದುರು ಆಯ್ತು. ಇಷ್ಟೊಂದು ಮಾತಾಡ್ತಾ ಇದೆಲ್ಲ ಕೌಂಡ್ರೆ ಅವನಕೊಳ್ಳ ಹಿಂಗ ಬಿಟ್ಬಿಡ್ತೀವ ಕುಂಬಿಡ್ತೀವಿ.
ತಗದು ಹೊಡ್ತಾ ಇದ್ರು. ಮಕ್ಕಳನ್ನ ಆಟೋದಲ್ಲಿ ಕರ್ಕೋಗ ತಪ್ಪ ಸಾರ್. ಮಕ್ಕಳನ್ನ ಆಟೋದಲ್ಲಿ ಕರ್ಕೋದ್ರೆ ತಪ್ಪೆ ಅಕ್ಕ. ಸಮಾಜ ಸೇವೆ ಮಾಡ್ತಾವ್ ಅವ್ನ ಕರ್ಕ ಬಂದಿದ್ಯಾ? ಹೆಂಗ ಕರ್ಕ ಬಂದ ಅಂತ ಕೇಳಿ ಸರ್. ಹೆಂಗ ಕರ್ಕ ಬಂದೆ? ಆಟ ಮಾಡ್ತಾವಂತ ಓಸಿ ಬಾಯಿ ಬಟ್ಟೆ ತುರ್ ಕರ್ಕ ಬಂದೆ ಸಾ. ಅದ್ ಕಿಡ್ನಾಪ್ ಅಲ್ವೇನು? ನಾವು ಪಿಕಪ್ ಡ್ರಾಪ್ ಅಂತೇವ್ ಸರ್. ಪಿಕಪ್ ಸರ್ ನಾನ ಮಗನೇ ಬೈಕ್ ಕಡೆಗೆ. ಬೆಂಕಿ ಕಾಯ್ಸ್ಕೊಳಕ್ ಚಳಿ ಆಗ್ತೈತಂತೆ, ಬೆಂಕಿ ಕಾಯ್ಸ್ಕೊಳಕ್ ಹೋಗೋಣ. ಅದಕ್ಕೆ ಕರ್ಕ ಬಂದಿದ್ಯಾ? ಎಲ್ಲಿ ಕಾಯ್ಸ್ಕಂಡ ಅಂತ ಕೇಳಿ ಸರ್. ಎಲ್ಲಿ ಕಾಯ್ಸ್ಕಂಡೆ ಸರ್? ಫುಲ್ ಚಳಿ ಅಲ್ವಾ, ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತು ಸರ್. ಅಂದೇ ಬೆಂಕಿ ಕಡಿದ ಪೆಟ್ರೋಲ್ ಬಂಕ್ ಹೋಗಂಗೆ ಅಂದ್ಬಿಟ್ಟು ಅಂದ ಮಗನ ನೀನು ಎಂತಾರು ಸಿಕ್ತಿರೋ ನಮ್ಗೆ. ಇನ್ನೇನು ಒಂದು ಕೇಸು ಸರ್? ಈ ನನ್ನ ಮಗ ಬ್ಯಾಂಕ್ ಅಲ್ಲಿ ಸಿಕ್ಕಾಪಟ್ಟೆ ಸಾಲ ಬಿಟ್ಟ ಸರ್. ಬ್ಯಾಂಕ್ ಅಲ್ಲಿ ನಾನು ಸಾಲ ಮಾಡ್ತೀನಿ, ನಮ್ಮ ನಟರಾಜಣ್ಣನು ಸಾಲ ಮಾಡ್ತಾರೆ. ಅದಕ್ಕೆ ಯಾಕೆ ತಗೋ ಬರ್ಬೇಕು? ಯಾವ ಬ್ಯಾಂಕ್ ಅಲ್ಲಿ ಅಂತ ಕೇಳಿ. ಯಾವ ಬ್ಯಾಂಕ್ ಅಲ್ಲ? ಕತ್ಲಲ್ಲಿ ಹೋಗಿದ್ನಲ್ಲ ಗೊತ್ತಾಗಿಲ್ಲ ಸರ್. ನೋಡಿ ಸರ್, ಕತ್ಲಲ್ಲಿ ಹೋಗಿ ತಗೋ ಬರಕ್ ಅದೇ ನಿಮ್ಮ ಅಪ್ಪನ ಚಡ್ಡಿ ಜೋಬೆ. ಚಡ್ಡಿ ಜೋಬೆನೋ ಕಿತ್ತೋ ನನ್ನ ಮಗ. ಪಿಸಿ ಸರ್ ಏರೋಪ್ಲೇನ್ ಹತ್ಸೋ. ಹತ್ತಿಸ್ತೇನೆ ಸರ್. ಸರ್ ಏನೋ ಮಾಡ್ತಾವ್ ನೋಡಿ ಸರ್. ಏನ್ ಮಾಡ್ತಿದ್ಯೋ? ಏರೋಪ್ಲೇನ್ ಹತ್ಬೇಕಲ್ಲ, ಬೆಲ್ಟ್ ಹಾಕತ್ತೀವ್. ಕ್ಯಾನ್ ಯು ಹೆಲ್ಪ್ ಮೀ ಪುಟ್ ಮೈ ಬೆಲ್ಟ್? ಪುಟ್ ಮೈ ಬೆಲ್ಟ್, ಪುಟ್ ಮೈ ಬೆಲ್ಟ್, ಇನ್ ಪುಟ್ ಮೈ ಬೆಲ್ಟ್ ನನ್ ಬೂಟ ಕಿತ್ತು ಅಂತ ನನ್ ಮಗ. ಏನ ನಿನ್ ಹೆಸರು? ಬರ್ಕಳಿ. ಏ ಬರ್ಕಳಮ್ಮ ಅವನ ಹೆಸರು ಬರ್ಕ ಹೇಳು. ಬರ್ಕ ಬರ್ಕ. ಏ ಬರ್ಕಳ ಹೇಳ. ಬರ್ಕಳಿ. ಏ ಬರ್ಕತ್ತೀನಿ ಹೇಳ. ಬರ್ಕಳಿ ಅಂತಂದ್ರೆ ಹೆಸರು ಹೇಳ. ಬರ್ಕತ್ತೀನಿ. ನನ್ನ ಹೆಸರೇ ಬರ್ಕಳಿ. ಹೆಸರೇ ಬರ್ಕಳಿ? ನಿಮ್ಮ ಅಪ್ಪನ ಹೆಸರೇನು? ಕುತ್ಕಳಿ. ಕೂತ್ಕೊಳ್ಳಿ ಸರ್. ಸರ್ ಹೇಳು. ಕುತ್ಕಳಿ. ಕೂತಿಲ್ವಾ ಹೇಳಲ್ಲಿ? ನಮ್ಮ ಅಪ್ಪನ ಹೆಸರು ಕುತ್ಕಳಿ ಅಂತ ಸರ್. ನಿನ್ನ ಹೆಸರು ಬರ್ಕಳಿ, ನಿಮ್ಮ ಅಪ್ಪನ ಹೆಸರು ಕೂತ್ಕಳಿ, ನಿಮ್ಮ ಅವನ ಹೆಸರು ಮಲ್ಕಳಿ. ಮಲ್ಕಳಿ ಸರ್? ಅವ್ರ ಹೆಸರು ಮಲ್ಕಳಿ ಹೆಸರತ್ತೆ ಬರ್ಕಳಿ. ನೀವು ಮಲ್ಕಳಿ ಹೇಳ್ತೀನಿ ಅಂದೆ. ಮಲ್ಕಳಿ ಹೇಳ್ತೀನಿ ಅಂದ ಎಲ್ಲ ನಿಮ್ಮ ಅವನ ಹೆಸರೇ ಮಲ್ಕಳಿ ಅನ್ಕೊಬಿಟ್ಟೆ. ಹೇಳು. ಹೇಳದ್ನಲ್ಲ ಸರ್. ಎಲ್ಲ ಹೇಳ್ದೆ? ಹೇಳದ್ನಲ್ಲ ಸರ್. ತಗದು ಹೊಡ್ದ ಅಂದ್ರೆ ಎಲ್ಲ ಹೇಳ್ದೆ? ನಮ್ಮ ಅವನ ಹೆಸರು ಹೇಳದ್ನಲ್ಲ ಅಂತ ಸರ್. ಯಾಮರ್ಸ್ತವನೆ ಸರ್ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅನ್ಎಜುಕೇಟೆಡ್ ನನ್ನ ಮಗನೇ. ಯಾವ ಯಾವ ಅನ್ಎಜುಕೇಟೆಡ್? ನಾವು ಜಾಬ್ ಮಾಡ್ತಾ ಇದ್ದೇವೆ ಸರ್. ಜಾಬ್ ಮಾಡ್ತಾ ಇದ್ದ? ಏ ಸೂಪರ್. ಹಂಗಾದ್ರೆ ಕಳ್ಳನು ಜಾಬ್ ಮಾಡ್ತಾನೆ. ಯಾವ ಜಾಬ್? ಪಂಜಾಬ್. ನೋಡಿ ಸರ್ ಪಂಜಾಬ್. ಆಮೇಲೆ ಅದ್ ಲಾಸ್ ಆಯ್ತಂತ ಒಂದ್ ಕೋರ್ಸ್ ಮಾಡಿದೆ ಸರ್. ಕೋರ್ಸ್? ಯಾವ ಕೋರ್ಸ್? ಅಪ್ ಕೋರ್ಸ್. ಅಪ್ ಕೋರ್ಸ್? ಇದನ್ನೆಲ್ಲ ಬಿಟ್ಬಿಟ್ಟು ಬಿಸ್ನೆಸ್ ಮಾಡ್ಬೇಕಿತ್ತು. ಅದು ಮಾಡಿದೆ ಸರ್. ಬಿಸ್ನೆಸ್ ಮಾಡ್ದ? ಯಾವ ಬಿಸ್ನೆಸ್? ನನ್ನ ಪ್ಯೂರ್ ಬಿಸ್ನೆಸ್. ನನ್ನ ಪ್ಯೂರ್ ಬಿಸ್ನೆಸ್ ಅಂತ ಕಿತ್ತು ನನ್ನ ಮಗನೇ. ಯಾವಾಗ ನಿನ್ಗೆ ಇದೆಲ್ಲ ಬಿಟ್ಬಿಟ್ಟು ಎಲ್ಲಾರ ಕೆಲ್ಸ ಹುಡ್ಕೋ ನಾಯಿ. ಅದೇ ಏನ್ ಮಾಡ್ತಿದ್ಯಾಪಿ? ಕ್ಯಾಲ್ಸ ಹುಡುಕ್ತಾ ಇದೀನಿ ಸರ್. ಅದೇನ್ ನೀನ್ ಹೆಂಡ್ತಿ ಕಾಲ್ಸೇನೇನಪ್ಪ, ಅಲ್ಲಿ ಬಿದ್ದೋಗೈತೆ ಹುಡಿಕೋ ಹುಡಿಕೋನಕ್ಕೆ. ಅವನಿಗ್ ಬೇಕು ಕುದ್ಕ ಪಿಸಿ. ಯಾಕೋ ಈ ಪೊಲೀಸ್ ಕೆಲ್ಸನೇ ಬೇಜಾರ ಬಿಡೈತ್ ಪಿಸಿ. ಗಾರೆ ಕೆಲ್ಸಕ್ಕೆ ಹೋಗ್ಬಿಡಿ. ಹೆಣ್ಮಕ್ಳಿಗಾದ್ರೆ 500 ರೂಪಾಯಿ, ಗಂಡಾಳಗಾದ್ರೆ 100 ರೂಪಾಯಿ, ನಿಮ್ಗೆ ಆದ್ರೆ 200 ರೂಪಾಯಿ ಎಕ್ಸ್ಟ್ರಾ ಕೊಡಿಸ್ತೀನಿ. ದುಡ್ಡು ಮಾಡಕ್ ಏನಾದ್ರು ಐಡಿಯಾ ಹೇಳು ಅಂದಿತ್ತು. ಗಾರೆ ಕೆಲ್ಸಕ್ಕೆ ಹೋಯ್ತೀನಿ ಅಂದ ನಾನು. ಅಷ್ಟೇ ತಾನೇ ದುಡ್ಡು ಮಾಡಕ್? ಏನ್ ಹಾಕಬಿಟ್ಲಿ, ನಿಮ್ಮ ಮಾವನ ಮಗ ನಾನು. ಸಾರಿ ಸರ್. ಎಡ ಮುದೇವೆ ಮಾವನ ಮಗನೇ ಸರ್. ಇವಾಗ ಸರ್ ಏನ್ ಗೊತ್ತಾ ಸರ್, ಬನ್ನಿ ಇಲ್ಲಿ ಪಕ್ಕದಲ್ಲಿ ನಿಂತ ನನ್ನ ಮಕ್ಕಳು. ನನ್ನ ಮಗ ಇಲ್ಲಿ ಪಕ್ಕದಲ್ಲಿ ನಿಂತವನಲ್ಲ, ಅವನು ಸಿಕ್ಕಾಪಟ್ಟೆ ದುಡ್ಡು ಮಾಡವನೇ ಸರ್. ಆ ನನ್ನ ಮಗ ಯಾರು ಕೇಳಿದ್ರು ಬಾಯಿ ಬಿಡೋಕ್ಕಿಲ್ಲ, ಬಾಯಿ ಬಿಡಿಸಿ ಅವನ ಹತ್ರ ಕಾಸು ಐತೆ, ಕಾಸು ಬಂದ್ರೆ ನನಗೆ 50, ನಿನಗೆ 50. 50 ರೂಪಾಯಿಗೆ ಎಷ್ಟು ದೊಡ್ಡ ಡೈರಿಯಾಗಿ ಹೇಳ್ತೀಯಮ್ಮ ನೀನು? ನಿಮ್ಗೆ ಯೋಗ ತೆಗಿಷ್ಟು 50 ರೂಪಾಯಿ ಅಂದ್ರೆ ಹಂಗಲ್ಲ, ಬಂದಿರೋ ಲಾಭದಲ್ಲಿ ನಿಮಗೆ ಅರ್ಧ ನನಗೆ ಅರ್ಧ ಅಂದೆ. ಓ ಹಂಗೆ? ಏನೋ ಬೇಜಾನ್ ದುಡ್ಡು ಮಾಡಿದ್ಯಂತೆ ಬೇಜಾನು. ಹ್ಞೂ ಮಾಡವ್ನು ಮಾಡವ್ನೆ. ಒಂದ್ ಚೇರ್ ಹಾಕ್ರಿ. ಬೇಡ ಬೇಡ ಸರ್. ಬೇಡವಂತ ಬಿಡ್ರಿ. ಇರ್ಲಿ ಒಂದ್ ಹಾಕಿ ಸರ್. ಮೊದ್ಲ ಅಪ್ಪಿ ತಿಕ್ಕಲ್ ನನ್ ಮಗ, ಕಚಡ ನನ್ ಮಗ, ಕಂತ್ರಿ ಕಜ್ಜಿ ನಾಯಿ ನನ್ ಮಗ ನಾನು. ಎಲ್ರು ಹಂಗ ಹೇಳ್ತಾರಲ್ಲ ಸರ್, ಬೇಜಾರಾಗಲ್ವ ನಿಮ್ಗೆ? ಹೊಡ್ತಾ ಕುತ್ಕ. ಕೂತ್ಕೊಳ್ಳಪ್ಪ ಮಹಾರಾಜ, ಕೂತ್ಕೋ. ಬೇಜಾನ್ ದುಡ್ಡು ಮಾಡಿದ್ಯಂತೆ ಮಹಾರಾಜ ಜೊತೆ ಸೇರ್ಕೊಂಡು ಇವೆಂಟ್ ಮಾಡಿ ಮಾಡಿ
ಸರಿ ಹೇಳು ಇದಕ್ಕ ಹೇಳು ಅಂದ್ರ ಕೂತ್ಕೊಂಡ್ ಹೇಳಲ್ಲ ಯಾರ ನೀವು ಇದಕ್ಲಾ ಕೂತ್ಕೊಂಡ್ ಹೇಳು ಅಂದ್ರ ಕೂತ್ಕೊಂಡ್ ಹೇಳೋದ್ರ ಕೂತಿದ್ ಹೇಳೋದಲ್ಲ ಕಣ ಮದೆ ಕೂತ್ಕೊಂಡು ಕೇಳಿದ್ ನಾ ಪಟಾಪಟ್ ಅಂತ ಹೇಳ್ಬೇಕು ಹೆಂಗೆ ಪಟಾಪಟ್ ಅಂತ ಅರ್ಥ ಆಯ್ತಾ ದುಡ್ಡು ಎಲ್ಲಿಟ್ಟಿದ್ಯಾ ಪಟಾಪಟ್ ಈಗ ಕರೆಕ್ಟ್ ಆಗಿ ಹೇಳು ಇಲ್ಲ ಅಂದ್ರೆ ಅಂಗಡಿಗೆ ಹೋಗಿ ಖಾರದ ಪುಡಿಯನ್ನು ತಂದು ದೊಣ್ಣೆಗೆ ಸವರಿ ತಗದು ಅಯ್ಯೋ